ನಿಮ್ಮ ಹೆಸರು ಯಾರೂ ಕೇಳಿರಲ್ಲ ಎಷ್ಟೋ ದಿನ ಆಗಿರುತ್ತೆ ಬಟ್ ನೀವೀಗ ಬ ಇಷ್ಟೊಂದು ಸಕ್ಸಸ್ಫುಲ್ ನಿರ್ದೇಶಕನಾಗಿ ನೀವು ಬೇಕ್ರಿಗೆ ಹೋಗೋದು ನಿಮ್ಮ ಜನ ಕೆಲಸ ನಾನು ಕೆಲಸ ನೀವೇ ಮಾಡ್ತೀನಿ ನೀವು ಕೇಳಿದ್ರಿ ಅದು ಕೊಟ್ಟು ಅಂತೇಳಿ ಬಟ್ ತುಂಬ ಜನರಿಗೆ ಸ್ ಕೇಳೋದೇ ಗೊತ್ತಿಲ್ಲವಲ್ಲ ಸರ್ ಏನು ಕೇಳಬೇಕಂದ್ರೆ ಲೈಫಲ್ಲಿ ಏನು ಕೇಳಬೇಕು ನಾವು ಆ್ಯಕ್ಚುಲಿ ಅಂದರೆ ನಾನು ಸಾವಿರ ಜನಕ್ಕೆ ಊಟ ಹಾಕಬೇಕು ಅಂತ ಬಯಸಿದ್ರೆ ನನಗೆ ಅವನು ದೊಡ್ಡ ಕಾರು ದೊಡ್ಡ ಬಂಗ್ಲ ಕೊಟ್ಟು ನನ್ನನ್ನು ರೆಡಿ ಮಾಡ್ತಾನೆ ದೇವರು ಆಮೇಲೆ ಪ್ರತಿಯೊಂದು ಸಿನಿಮಾದ ಪ್ರತಿಯೊಂದು ಫ್ರೇಮನ್ನು ಕೂಡ ಅನಲೈಸ್ ಮಾಡುವಂಥ ಆಡಿಯನ್ಸ್ ಇದ್ದಾರೆ ಹೀಗಿರಬೇಕಾದ್ರೆ ಒಬ್ಬ ನಿರ್ದೇಶಕ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗಿದೆ ಅಂತ ನನಗನ್ಸುತ್ತೆ ಈಗ ದಿನಗಳ ಲೆಕ್ಕ ಇಲ್ಲ ಇಷ್ಟು ದಿನ ಥಿಯೇಟ್ರಲ್ಲಿ ಹೋಯ್ತು ಅವೆಲ್ಲದಕ್ಕೆ ಸೈಡ್ಗೆ ಇಟ್ಟರೆ ನಾನು ನಿನಗೆ ತಲುಪುದನ್ನ ನನ್ನ ವರ್ಕ್ ನಿನಗೆ ತಲುಪ್ತ ಸೊ ಬ್ಯಾಡ್ ಮ್ಯಾನರ್ಸ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಾವು ಮಾತಾಡ್ತಾ ಇದ್ದೀವಿ ದುನಿಯಾ ಸೂರಿ ಸೂರಿ ಅವರು ಇಷ್ಟೆಲ್ಲ ಸಿನಿಮಾಗಳು ಮಾಡಿದ್ರು ಕೂಡ ನಾವು ಅವ್ರನ್ನ ದುನಿಯಾ ಸೂರಿ ಅಂತ ಕಂತಾನೆ ಕರಿತೀವಿ ಬಿಕಾಸ್ ದುನಿಯಿಂದನೇ ಅವ್ರ ಜರ್ನಿ ಆ್ಯಸ್ ಎ ನಿರ್ದೇಶಕ ಶುರುವಾಗಿದ್ದು ಸರ್ ನೀವು ಹೇಳ್ತಿರ್ಬೇಕಾದ್ರೆ ಒಂದಷ್ಟು ತಪ್ಪುಗಳು ಮಾಡಿದ್ವಿ ಒಂದಷ್ಟು ದುರಹಂಕಾರಗಳು ಬಂತು ಇದೆಲ್ಲ ಅಂತ ತಾವು ಹೇಳ್ತಾಯಿದ್ರೆ ಈ ಹನ್ನೊಂದು ಸಿನಿಮಾಗಳ ಈ ಒಂದು ಅವಧಿನಲ್ಲಿ ನೀವು ಮಾಡಿರುವಂಥ ಮೇಜರ್ ತಪ್ಪು ಅಂದರೆ ಏನು ಸರ್ ಅಂದರೆ ಪ್ರಿಪೇರ್ ಆಗದಿರ ಏನು ಕೆಲಸಗಳು ಮಾಡಿದ್ದೀವಿ ಅವೆಲ್ಲವೂ ಕಣ್ಣದ್ರಿಗೆ ಓಡಿಸ್ಕೊಂಡಿದ್ದು ಕ ಕಾಣಿಸುತ್ತೆ ಅಂದರೆ ಯಾವುದು ಡಿಸಿಷನ್ಗಳು ತೊಗೊಂಡೋಗಾಗ ತಪ್ಪುಗಳು ಮಾಡಿರ್ತೀವಿ ಆಯ್ಕೆಗಳು ತಪ್ಪಾಗಿರುತ್ತೆ ಅದು ನಾವು ಕೂಡ ನಮ್ಮ ತಪ್ಪು ಅಂತ ಈಗ ಅದ್ರ ಪ್ರಕಾರ ಹೋದರೆ ಈ ಆರ್ಡ್ರ್ ಕರೆಕ್ಟು ಯಾವುದಾದ್ಮೇಲೆ ಏನಾಗಿದೆಯೋ ಆ ಆರ್ಡ್ರ್ ಅಂತೂ ಮಿಸ್ ಇಲ್ಲ ಅದು ಹಂಗೆ ಆಗಬೇಕಾಗಿದ್ದು ನಾವು ಯಾವುದೇ ಕಾರಣಕ್ಕೂ ಅದನ್ನು ಹಿಂದಕ್ಕೆ ಏನು ಸರ್ವ್ ಮಾಡೋಕ್ಕಂತೂ ಆಗೋಲ್ಲ ಬಟ್ ಕಲಿಕೆ ಅಂದರೆ ಇವಾಗ ದುನಿಯಾದಿಂದ ಆಗೋ ಕಲಿಕೆಯಿಂದ ಇಲ್ಲಿವರೆಗೂ ಏನಾದರೂ ಅದನ್ನು ನಿಲ್ಲಿಸಿದರೆ ಇವಾಗ ನನಗದನ್ನ ಪ್ರಾಕ್ಟೀಸ್ ಅಂತಲೇ ತುಂಬ ಸಲ ಕರೆಯೋಕ್ಕೆ ಶುರು ಮಾಡೋದು ಏನಕ್ಕೆ ಅಂದರೆ ಡಾಕ್ಟ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತಾರೆ ಅಥವಾ ಎಲ್ಲರೂ ಲಾಯರ್ ಪ್ರಾಕ್ಟೀಸ್ ನಾನು ಚಿತ್ರಕಲೆ ಪ್ರಾಕ್ಟೀಸೇ ಮಾಡ್ತಾರದು ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಇದನ್ನು ಪ್ರಾಕ್ಟೀಸ್ ಮಾಡುವಾಗ ಅಂಥದ್ದೇನಿದೆ ಆ ಪ್ರಾಕ್ಟೀಸಲ್ಲಿ ನೀವು ಹೆಂಗೆ ನೀವು ಏನು ಬೆಳೆದು ಬಿಟ್ಟಿದ್ದೀರಾ ತುಂಬ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಹೇಳಿದ ಹಂಗ ಅದು ಹಂಗೇನು ಅನ್ಸಲ್ಲ ಅಂತ ಅಂದರೆ ನಂಗೆ ವ್ಯತ್ಯಾಸನೇ ಗೊತ್ತಾ ಅದಕ್ಕೆ ನಂಬರ್ ಗೊತ್ತಾಗಲ್ಲ ಎಷ್ಟು ಸಿನಿಮಾ ಮಾಡಿದ್ದೀವಿ ಅನ್ನೋದು ಗೊತ್ತಾಗಲ್ಲ ಅದೆಲ್ಲ ಆ ನಂಬರ್ಗಳು ಎತ್ತಿ ಸೈಡ್ಗಿಟ್ರೆ ಅದು ಅದು ಕೆಲಸಕ್ಕೆ ಬರೋಲ್ಲ ಓಕೆ ಈಗ ಏನು ಮಾಡ್ತಿದ್ದೀವಿ ಈಗ ಒಂದು ಫ್ರೇಮ್ ಒಂದು ಡಬ್ಬ ಇಟ್ಕೊಂಡಿದ್ದೀನಿ ಈಗ ಎಲ್ಲ ತೆಗೆದು ಅದರಲ್ಲೇ ತಾನೇ ಹಾಕಬೇಕು ಎಲ್ಲ ನೇನು ಅಂದರೆ ಇಡೀ ಇಡಿ ಇಡಿ ಇಟ್ಟಿಟಿ ಇಟ್ಟಿಟ್ಟು ತೆಗೆದು ಹಾಕ್ಬೇಕಲ್ಲ ಬಿಡಿ ಬಿಡಿನೆಲ್ಲ ಹಾಕಿದ್ರೆ ಅದೊಂದು ಇಡಿಯಾಗಿ ಏನೂ ಆಗುತ್ತೆ ಅದ್ರ ಕಡೆಗೆ ಹೋಗುತ್ತೆ ತಿರ್ಗ ಹಿಂದೆ ಯಾರನ್ನು ಬಂದು ಈ ಪಿಚ್ಚರ್ ನೀವು ಮಾಡಿದ್ದೀರಾ ಅಂದರೂ ಗೊತ್ತಾಗಲ್ಲ ಒಂದು ಟೈಮ್ ಹೆಸ್ರು ಕೇಳಿದ್ರೆ ಹೆಸರು ತಬ್ಬಿ ಬಾಬಿಡ್ತೇವೆ ಗೊತ್ತಾ ನಿಮ್ಮ ಹೆಸರು ಇಳಿದಂತೆ ಯಾರೂ ಕೇಳಿರಲ್ಲ ಎಷ್ಟೋ ದಿನ ಆಗಿರುತ್ತೆ ಈ ಪಿಕ್ಚರ್ ಮಾಡಬೇಕಾದ್ರೆ ಏನಿದೆಯೋ ಅಷ್ಟೇ ಅಲ್ಲ ಅದು ತಾನಾಗೆ ಬರುತ್ತೆ ಅಲ್ಲ ಈ ನಡುವೆ ಒಂದಾಗುತ್ತೆ ಬನ್ನಿ ಒಂದು ಆಯಿತು ನನಗೆ ಒಂದು ಹೆಂಗಿತ್ತಂದರೆ ನಾನು ಬೇಕ್ರೀಲಿ ಏನೋ ತೊಗೊಂಡು ಬಂದೆ ಅಲ್ಲೊಂದು ಆಟೋ ನಾನು ಬೇಕ್ರೀಲಿ ಏನೋ ತೊಗೊಂಡು ಹೋಗಿ ಒಂದು ಆಟೋ ಬಂದು ನಿಂತಿದ್ದೆ ನಾನು ವಾಪಸ್ ಬರೋಷ್ಟೇ ಅಲ್ಲೊಂದು ನಾಲ್ಕೈದು ಜನ ನಿಂತಿದ್ದರು ಬನ್ನಿ ಹೋಗೋಣ ಅಂದರು ಅವರು ಅವರು ಅವಾಗ ಗೊತ್ತಾಯಿತು ನಾನು ಕಾಕಿ ಶರ್ಟ್ ಹಾಕಿದ್ದೀನಿ ಅವರು ನನ್ನ ಆಟೋ ಅಂದ್ಕೊಂಡು ಕಾಯ್ತಿದ್ದಾರೆ ಅವರು ಓಹ್ ಹಾಗೆ ಓ ನಾನು ಹೇಳಿದೆ ಇದು ನನ್ನ ಆಟೋ ಅಲ್ಲ ಅಂದೆ ಸರಿ ಅವ್ರು ಹೊರಟ್ಬಿಟ್ರು ಸರಿ ಇನ್ನೊಂದಿನ ರೋಡ್ ದಾಟ್ತಿದ್ದಾಗ ಬೇರೆ ಅವತ್ತು ಕಾಕಿ ಶರ್ಟ್ ಇತ್ತು ಇನ್ನೊಂದಿನ ಯಾರೋ ಒಬ್ಬರು ಪಕ್ಕದಲ್ಲಿ ಬಂದು ರೋಡ್ ದಾಟಕ್ಕೆ ಪಕ್ಕದಲ್ಲೇ ಬಂದರು ಅವ್ರು ಹೇಳಿದ್ರು ಸರ್ ನಿಮ್ಮ ಬ್ಯಾಂಕಲ್ಲಿ ಒಂದು ಸ್ವಲ್ಪ ಮಾತಾಡಿ ಅಂತ ನಾನು ಹೇಳಿದರೆ ಬ್ಯಾಂಕ್ ಏನು ಅಂದರು ನೀವು ಮ್ಯಾನೇಜರ್ ಅಲ್ವಾ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ ಅಂತಂದರು ಇನ್ನೊಂದು ಸಲ ನನ್ನ ಸ್ನೇಹಿತರ ಜೊತೆ ಏನೋ ಅಂದರೆ ಸಚಿ ನಾನೇನೆಲ್ಲೋ ಕೂತಿದ್ದಾಗ ಇಲ್ಲ ಯಾರೋ ಬಂದು ಹಾಕು ಹೋಗಿದ್ದು ಇದೆ ಕಾಯ್ನಿದ್ದು ಕಾಯ್ನ ಹಾಕ್ಬಿಟ್ಟು ಹೊಡೋದು ಅಲ್ಲಿ ಟೆಂಪಲ್ ಹತ್ರ ಎಲ್ಲೋ ಕೂತಿದ್ದು ನಾವು ಕಾಯ್ನ ಹಾಕ್ಬಿಟ್ಟು ಹೊಡೋದು ಅಂದ್ರೆ ಯಾರ್ಯಾರಿಗೆ ಹೀಗಾಗೋ ಕಾಣಿಸ್ತೀವಲ್ಲ ನಾವು ಒಬ್ಬ ಮ್ಯಾನೇಜರ್ ಥರ ಕಾಣಿಸ್ತೀವಿ ಒಬ್ರಿಗೆ ಹೆಂಗೋ ಕಾಣಿಸ್ತೀವಿ ಒಬ್ರಿಗೆ ಆಟೋ ಡ್ರೈವರ್ ಥರ ಕಾಣಿಸ್ತೀವಿ ಸಡನ್ ಆಗಿ ಅವ್ರು ಏ ತೊಗೊಂಡ್ರೆ ಇಲ್ಲಿ ಅಂತಾರೆ ಕೆಲವರು ಹಂಗೆ ಕಾಣಿಸ್ತೀವಿ ಅಂದರೆ ಇಲ್ಲಿ ಕಾಣಿಸೋದು ಅದಕ್ಕೆ ಹೇಳಿದ್ರು ಇಲ್ಲಿ ಕಾಸ್ಟ್ಯೂಮ್ ಇದೆ ಎಲ್ಲರಿಗೂ ಒಂದು ಅದಕ್ಕೆ ನಾವು ಪೊಲೀಸ್ಗೊಂದು ಕಾಕಿ ಕೊಟ್ಟಿದ್ದೀವಿ ಒಂದು ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಕಂಡು ಹಂಗೆ ಹಂಗೇತಾನೆ ನೋಡೋದು ಬಟ್ ನೀವೀಗ ಬರೀ ಇಷ್ಟೊಂದು ಸಕ್ಸಸ್ಫುಲ್ ನಿರ್ದೇಶಕನಾಗಿ ನೀವು ಬೇಕರಿ ಹೋಗೋದು ನಿಮ್ಮ ನನ್ನ ಕೆಲಸ ನಾನೇ ಕೆಲಸ ಮಾಡ್ತೀನಿ ನಾನು ಡ್ರೈವಿಂಗ್ ಮಾಡಲ್ಲ ಈ ನಡುವೆ ಡ್ರೈವಿಂಗ್ ಮಾಡ್ತಾ ಇಲ್ಲ ಅದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗ ನನ್ನ ಜೊತೆ ಬಸವಂತ ಹುಡುಗ ಇದ್ದಾನೆ ಆ ಹುಡುಗನ ನೋಡ್ಕೋತಾನೆ ಡ್ರೈವಿಂಗ್ದೆಲ್ಲ ನಾನು ಡ್ರೈವಿಂಗ್ ಕಡೆಗೆ ಹೋಗೋಕೆ ತಲೆ ಸರಿ ಇಲ್ಲ ಅಂದರೆ ಏನೇನು ಈಗ ಯೋಚನೆಗಳು ಜಾಸ್ತಿ ಇದೆ ಸಾಲುಗಳು ಜಾಸ್ತಿ ಆದಾಗ ಗಾಡಿಯೆಲ್ಲ ಓಡಿಸ್ಬಾರ್ದು ಆದರೆ ಸಾಲ ಕೊಡ್ತಾರೆ ಅಂತ ಗಾಡಿ ತೊಗೊಂಡು ಗಾಡಿ ಓಡಿಸ್ಬಾರ್ದು ಸಾಲ ಕೊಡ್ತಾರೆ ಸರ್ ತೊಗೊಂಬಿಟ್ಟು ನೀನು ನೀನೇ ಗಾಡಿ ಓಡಿಸ್ಬೇಕಾಗಿಲ್ಲ ಅದು ತುಂಬ ಎಫೆಕ್ಟ್ ಆಗುತ್ತೆ ಸಾಲ ಕೊಟ್ಟಿಟ್ಟಿಗೆ ನೀನು ಗಾಡಿ ಏನಕ್ಕೆ ತೊಗೋಬೇಕು ನೀನು ಈ ಒಂದು ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಓಕೆ ನೀವು ಒಂದು ಗಾಡಿ ತೊಗೊಂಡ್ರೆ ನಾನು ಒಂದು ಗಾಡಿ ತೊಗೋಬೇಕು ನೀವು ಮದುವೆ ಮಾಡಿಕೊಂಡ್ರೆ ನಾನು ಒಂದು ಮದುವೆ ಮಾಡ್ಕೋಬೇಕು ನೀನೊಂದು ಮನೆ ಕಟ್ಟಿದ್ರೆ ನಾನು ಒಂದು ಮನೆ ಕಟ್ಟಬೇಕು ಓಕೆ ಲೋನ್ ಕೊಡ್ತಾರೆ ಎಷ್ಟಕ್ಕೂ ಲೋನ್ ಕೊಡ್ತಾರೆ ಹೌದು ಹೌದು ಬಟ್ ಡ್ರೈವಿಂಗು ಯಾರು ಕಲಿಸ್ತಾರೆ ಇವರಿಗೆ ಕರೆಕ್ಟ್ ಓ ಅದು ತುಂಬ ಅದು ಬ್ಯಾಡ ಅದಕ್ಕೆ ಯೋಚನೆಗಳಿದ್ದಾಗ ಅಥವಾ ಸಾಲುಗಳಿದ್ದಾಗ ದಯವಿಡಲಿ ಸಿನಿಮಾ ರಿಲೀಸ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಡ್ರೈವ್ ಮಾಡೋಕು ಅದಕ್ಕಿಂತ ಇವಾಗ ನನ್ನ ಇವಾಗ ನನ್ನ ಇಟ್ಕೊಂಡೊಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾವ್ರೆ ಸರ್ ನಾನೇ ಡ್ರೈವಿಂಗ್ ಮಾಡಿದರೆ ತಪ್ಪಲ್ವ ಸರ್ ಕರೆಕ್ಟ್ ಅದಕ್ಕೊಬ್ಬರು ನಿಟ್ಕೊಂಡ್ರೆ ತಲೆ ಅದಾಗೋದು ನಾನೇ ಡ್ರೈವಿಂಗು ನಾನೇ ಮಾಡಿದ್ರೆ ತುಂಬ ತಪ್ಪಾಗುತ್ತೆ ಎಲ್ಲಿ ತೊಗೊಂಡೋಗಿ ಕೂತ್ಕೊಂಡು ಲಿಂಕ್ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಡೈರೆಕ್ಟ್ರುಗಳಿಗೆ ಕೆಲವ್ರಿಗೆಲ್ಲ ಕೊಡ್ತಾರೆ ಗಾಡಿಗಳು ಬಿಕಾಸ್ ಅವ್ರನ್ನ ಹಂಗೆ ನೋಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಅವನೇ ತೊಗೊಂಡೋದ್ರೆ ಎಲ್ಲ ಎಲ್ಲೋ ಕರೆಕ್ಟ್ ಒಂದು ನೆನಪಿದೆ ನನಗೆ ನಿಮ್ಮ ನೀವು ಫಸ್ಟ್ ಸಲ ಸಿಕ್ಕಾಗ ನಾನು ಟಿ ವಿನಿಂದ ಮೇಲಿದ್ದೇನೆ ಕೆಳಗಡೆ ಹೋಗ್ತಾಯಿದ್ದೆ ನಾನು ಕೇಳಿದೆ ನಿಮ್ಮ ಹೆಸರು ಸೂರ್ಯ ಅಂದರೆ ಸುರೇಶ್ ಅಣ್ಣ ಅಂತ ಕೇಳಿದೆ ನೀವು ಹೌದು ಅಂತ ಹೇಳಿ ಹೋದಿಂದ ಹೋಗಿದ್ದ ನೆನಪಿದೆ ನನಗೆ ಸೊ ಅಂದರೆ ಯಾಕೆ ಈ ಪ್ರಶ್ನೆ ಈಗ ಕೇಳ್ತಾ ಇದ್ದಾರೆ ಅಂದರೆ ಈಗ ಸೂರ್ಯ ಅಂದರೆ ಕರ್ನಾಟಕದಲ್ಲಿ ಅಂದರೆ ಚಿತ್ರ ನೋಡೋವಂಥವ್ರಿಗೆಲ್ಲ ಫಿಲ್ಮ್ ನೋಡೋರಿಗೆಲ್ಲ ಪರಿಚಯ ಆದರೂ ನಿಮ್ಮ ಹತ್ರ ಬಂದು ನಿಮ್ಮ ಹೆಸ್ರು ಏನಂತ ಕೇಳುವಂಥವ್ರು ಇದ್ದಾರೆ ಈಗ ಅದು ಇದು ಅದು 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 ಕರೆಕ್ಟು ಅಲ್ವಾ ಸರ್ ಹಂಗೆ ಕೇಳಬೇಕಲ್ವ ಓಕೆ ಇವತ್ತಿರ್ಗು ನಮ್ಮಮ್ಮ ನನಗೆ ಹೇಳ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅದು ಯಾವಾಗೂ ಹೇಳ್ತಾರೆ ಅಮ್ಮ ನೀನೊಂದು ಕೈ ಕೆಲಸ ಕಲ್ತಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅಂದರೆ ನೀನೊಂದು ಕೆಲಸ ಮಾಡಿ ನೀನು ಕೆಲಸಕ್ಕೆ ಹೋಗಲ್ವಲ್ಲ ಅನ್ನೋದು ನಮ್ಮ ತಾಯಿದು ಓಕೆ ಅಂದರೆ ಅವ್ರು ಅಡುಗೆ ಹೇಳ್ಕೊಡುವಾಗೆಲ್ಲ ನಂಗೆ ಅದು ಖುಷಿ ಆಗ್ತಾ ಇರುತ್ತೆ ಅಂದರೆ ಅವು ಅವರು ಲೈನ್ಸು ಹೊರಗಡೆ ರಂಗೋಲೆ ಹಾಕ್ತಾರಲ್ಲ ಅದನ್ನ ನೋಡಿದಾಗ ನನಗೆ ಓಕೆ ಇವರಿಂದನೇ ನಮಗೆ ಬಂದಿರೋದು ಈ ಲೈನ್ಸು ಅಥವಾ ಎಲ್ಲವೂ ಅಲ್ವಾ ಅಂತ ಹಂಗೆ ಕರೆಯೋವಾಗ ಹಂಗಾಗುತ್ತೆ ಇವಾಗ ನನ್ನ ಅವರಿಗೆ ಕಾಕಿ ಶರ್ಟು ನನ್ನನ್ನು ಆಟೋನ್ ಮಾಡಿರುತ್ತೆ ನನ್ನ ಬ್ಲೂ ಶರ್ಟು ಬ್ಯಾಂಕ್ ಮ್ಯಾನೇಜರ್ ಮಾಡಿರುತ್ತೆ ನನ್ನ ನಾನಲ್ಲಿ ಅದು ತೊಟ್ಟಿ ಪಕ್ಕ ಕೂತಿದ್ರೆ ಅಲ್ಲಿ ಇನ್ಯಾರೋ ಕಾಯಿನ ಎಸ್ಬಿಟ್ಟು ಹೋಗುವಂಥ ಅವಕಾಶಗಳು ಇರುತ್ತೆ ಅಷ್ಟೇ ಅದು ಓಕೆ ಓಕೆ ಸೊ ನಿಮ್ಮ ತಪ್ಪುಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ ನೀವು ಮಾಡಿರೋಂಥ ಸರಿಗಳು ಯಾವುದು ಸರ್ ಮೇಜರ್ ಸರಿಗಳು ಅಂತಂದರೆ ಓ ದಿಸ್ ಇಸ್ ನಾನು ಅಂದ್ಕೊಂಡಂಗೆ ಆಯಿತು ಇದು ಅನ್ನೋ ಥರ ಅನುಕರಣೆ ಮಾಡಿದ್ದೆಲ್ಲ ಸರಿ ಅನಿಸಿದೆ ಅಂದರೆ ದೊಡ್ಡವರು ಪ್ರೀತಿಸೋದು ನೋಡಿ ನಾನು ಅವ್ರ ಥರನೇ ಒಂದು ಮಗುನೋ ಏನೋ ಚಾಕ್ಲೇಟ್ ಕೊಟ್ಟು ಆದರೆ ರಿಫ್ಲಿಕ ನೋಡಿದಾಗೆಲ್ಲ ನನಗೆ ಇದನ್ನು ತುಂಬ ಮಾಡಬೇಕಾಗಿತ್ತಲ್ಲ ಮೊದಲಿಂದ ಅಂತ ಅನ್ಸುತ್ತೆ ಓಕೆ 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 ಅಂದರೆ ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುತ್ತೆ ಅನ್ನೋದು ತುಂಬ ಸಿಂಪಲ್ ಆಗಿದೆ ಅಲ್ವಾ ಅದನ್ನು ಮಾಡೋದೇ ಇಲ್ಲ ನಾವು ನಾನು ಕೊಟ್ಟರೆ ಅಂದರೆ ನೀವು ನನ್ನ ಮಿರರು ಸರ್ ನಾನು ಹೇಗೆ ಕಾಣಬೇಕು ಅನ್ನೋದು ನಾನೇ ಡಿಸೈಡ್ ಮಾಡಬೇಕು ಹೌದು ಅಲ್ವಾ ಹೌದು ಇಲ್ಲ ನೀವು ನನ್ನನ್ನು ಸರಿಯಾಗಿ ನೋಡ್ತಿಲ್ಲ ಅಂದ್ರೆ ನಾನೇ ನಿಮ್ಮ ಪ್ರೆಸೆಂಟೇಷನ್ ಸರಿ ನೀವು ನನ್ನ ಮಿರರ್ ಸರ್ ನನಗೆ ನೀವು ಇವನ್ ನನ್ನ ಮುಖಾಂತರ ನೀವು ಕರೆಕ್ಟ್ ಹೇಗಿದ್ದೀನಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಹೇಗಿದ್ದೀನೋದು ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋ ಥರ ಸೊ ನಿಮ್ಮ ಗುರುಗಳು ಅಂದ್ರೆ ಯಾರು ಸರ್ ಲೈಫಲ್ಲಿ ಗುರುಗಳು ತುಂಬ ಜನ ಎಲ್ಲರೂ ಎಲ್ಲ ಎಷ್ಟೊಂದು ಜನ ಗುರುಗಳಿದ್ದಾರೆ ಅಂದರೆ ಕೆಲಸ ನನಗೆ ಇವಾಗ ಒಬ್ಬ ಕ್ಯಾಮ್ರಾ ಬಿಚ್ಚಿಂಗ್ ತೋರಿಸ್ದು ಗುರು ಅಂತಲೇ ತೊಗೊತೀನಿ ನನ್ನ ತಾಯಿ ನನ್ನ ಮೊದಲು ಗುರು ಓಕೆ ಅದಾದ ನಂತರ ನನ್ನ ಸೈನ್ ಬೋರ್ಡ್ ಅಂಗಡಿಗಳಲ್ಲಿ ತಿದ್ದಿ ಕೈಯಲ್ಲೆಲ್ಲ ಸ್ಕೇಲಲ್ಲೆಲ್ಲ ಹೊಡೆದೆಲ್ಲ ಹೇಳ್ಕೊಟ್ಟಿದ್ದಾರೆ ಅದಾದ ನಂತರ ಚಿತ್ರಕಲೆಯಲ್ಲಿ ಒಂದಷ್ಟು ಜನ ಬದುಕಲ್ಲಿ ಇವಾಗ ಸರ್ ಎಲ್ಲ ನಮ್ಮ ಬದುಕಲ್ಲಿ ಗುರುಗಳು ಅಂದರೆ ತಂದು ವ್ಯವಹಾರದ ವಿಷಯದಲ್ಲಿ ಚಿತ್ರಕಲೆ ವಿಷಯಕ್ಕೆ ಬಂದರೆ ಅವರು ನಮಗೆಲ್ಲ ಗುರುಗಳು ರಾಜು ಅಂತ ಅವರು ಅವರು ತುಂಬ ಪ್ರಶ್ನೆ ನಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಹೋದರು ಅಷ್ಟೇ ಅದೇ ಬರಿತಾ ಹೋದರೆ ಭಗವದ್ಗೀತೆ ಅನ್ನೋದ ಅದಕ್ಕೆ ಹೇಳಿದೆ ಯಾರೋ ಅಂದರೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಕೊಡ್ತಾರಲ್ವಾ ನಾವು ಇವಾಗ ಅರ್ಜುನ್ ಥರ ಕೇಳಿದ್ರೆ ಅವರು ಕೃಷ್ಣನ್ ಥರ ಆನ್ಸರ್ ಕೊಟ್ಟಿರ್ತಾರೆ ನಾವು ಅದನ್ನು ನಿಭಾಯಿಸೋಕೆ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಲೈಫ್ನ ಇಲ್ಲಿವರೆಗೂ ತಂದಿದ್ದೀವಿ ಅಂದರೆ ನಾನು ಅದೃಷ್ಟವಂತ ಆ ವಿಷಯದಲ್ಲಿ ಗುರುಗಳು ಸ್ನೇಹಿತರು ಸಂಬಂಧಗಳು ಅಂದರೆ ಪ್ರೀತಿ ತುಂಬ ಇದೆ ತುಂಬ ಅದೃಷ್ಟವಂತ ಶೇಕ್ಸ್ಪಿಯರ್ ಬಗ್ಗೆ ಒಂದು ಮಾತು ಯಾವಾಗಲೂ ನಾನು ಕೇಳ್ತಿರ್ತೀನಿ ಅಂದರೆ ತುಂಬ ಜನ ಯಾರು ಈ ಕಡೆ ಆರ್ಟ್ ಕಲೆ ಬಗ್ಗೆ ಆಸಕ್ತಿ ಹೊಂದಿರ್ತಾರೆ ಅಥವಾ ಅದರಲ್ಲಿ ಪಳಗಿರ್ತಾರೆ ಅವರಿಗೆ ವ್ಯವಹಾರ ಗೊತ್ತಿಲ್ಲ ಅಂಥೇಳಿ ಶೇಕ್ಸ್ಪಿಯರ್ ತುಂಬ ಎರಡರಲ್ಲೂ ತುಂಬ ಚೆನ್ನಾಗಿದ್ದಿರಂತೆ ನೀವು ಹೇಗೆ ಅಂದರೆ ವ್ಯವಹಾರ ಮತ್ತು ಈಗ ನೀವು ಇಪ್ಪತ್ತೈದು ಕೋಟಿ ಬಿಸ್ನೆಸ್ ಇದೆ ಅಂತ ನೀವು ಹೇಳ್ತಾ ಇದ್ರಿ ಸೊ ಈ ಒಂದು ವ್ಯವಹಾರದ ಲೆಕ್ಕದಲ್ಲಿ ಸೂರ್ಯ ಅವರು ಹೇಗೆ ವ್ಯವಹಾರದಲ್ಲಿ ನಾನು ನಾನು ತುಂಬ ಅಂದರೆ ಆ ಭಗವಂತಂದು ನಾವೇನೋ ನಡೆಸ್ತಾ ಇದ್ದೀವಿ ಅನ್ನೋದನ್ನೇ ನಂಬ್ತೀನಿ ನಾನು ಅಂದರೆ ನಾನು ಸಾವಿರ ಜನಕ್ಕೆ ಊಟ ಹಾಕಬೇಕು ಅಂತ ಬಯಸಿದ್ರೆ ನನಗೆ ಅವನು ದೊಡ್ಡ ಕಾರು ದೊಡ್ಡ ಬಂಗ್ಲ ಕೊಟ್ಟು ನನ್ನನ್ನು ರೆಡಿ ಮಾಡ್ತಂದೆ ದೇವರು ನನ್ನ ಆಯ್ಕೆಗಳ ಮೂಲಕ ಇದೆ ಅಂತ ನಂಬ್ತೀನಿ ನಾನು ಓಕೆ 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 ನಾನು ಎಷ್ಟು ಬಯಸ್ತೀನೋ ಅಷ್ಟು ನನಗೆ ಸಿಗುತ್ತೆ ನನಗೆ ಇಲ್ಲಿವರೆಗೂ ನಾನು ಆ ಆ ಪವರ್ನ ಏನು ಕೇಳಿದೀನೋ ಎಲ್ಲವೂ ಕೊಟ್ಟಿದೆ ಈ ಈಗ ನಾನೇ ಜೀವಂತ ಉದಾ ಉದಾಹರಣೆ ನಾನು ದುನಿಯಾದಿಂದ ಏನೇನು ಕೇಳಿದೆ ಈ ಈ ಈ ಪವರ್ ಕೊಟ್ಟಿದೆ ನನಗೆ ಎಲ್ಲವೂ ನಾನು ತಿರ್ಗಾ ಕೇಳ್ತಾ ಇದ್ದೀನಿ ತಿರ್ಗಾ ಕೊಡ್ತಾಯಿದ್ದೀಯಲ್ಲ ಓಕೆ ಈಗ ಇಲ್ಲಿವರೆಗೂ ಬದುಕಿ ಮುಂದೆ ಬಂದು ನಿಮ್ಮ ಮುಂದೆ ಒಂದು ಸಿನಿಮಾ ಮಾಡಿ ಕೂತಿದ್ದೀವಿ ಏನು ಅಂತ ಕೇಳಿದ್ರೆ ಎಸ್ ಅದೇ ನಡೆಸ್ತಾ ಇರೋದು ಅಲ್ಲಿಂದ ಇಲ್ಲಿವರೆಗೂ ನಿನ್ನನ್ನು ತಳ್ತಾ ಇರೋದೇ ಎಲ್ಲ ಎಲ್ಲ ಎಲ್ಲರೂ ಸೇರಿ ನಾನು ಒಬ್ಬ ಅಲ್ಲ ಕಲಾ ಮಂದಿರದಿಂದ ಅಥವಾ ಇದು ಕಾವೇರಿ ನಗರದಿಂದ ಕಲಾಮಂದಿರ ಅಥವಾ ಸಿನಿಮಾ ಎಲ್ಲವೂ ಸೇರಿ ಎಲ್ಲರೂ ಸೇರಿ ತಳ್ತಾ ಇರೋದಲ್ವಾ ಅಂತ ಅನಿಸುತ್ತೆ ಈವಾಗ ಸಿನ್ಮ ಅಂದಾಗಂತೂ ನಾನೊಬ್ಬ ಅಂತೂ ಏನೋ ಚಿತ್ರಕಲೆಯಲ್ಲಿ ನಾನು ಒಬ್ಬ ಅಂತ ಏನಾದರೂ ಅನ್ಕೋಬೋದು ಅಂದರೆ ಪೇಂಟ್ ಮಾಡ್ತೀನಿ ಆ ಕಡೆಗೆ ಹಿಂಗೆ ಅಂತ ಸಿನ್ಮಾ ಅಂತ ಬಂದಾಗ ನಾನು ಯಾವಾಗೂ ಗ್ರಿ ಒಬ್ಬ ಅಲ್ಲ ಅಲ್ಲಿ ನನ್ನ 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 ಗುಂಪಿನ ಜೊತೆಗೆ ನಾನು ಓಕೆ ಬಟ್ ಈ ಕೇಳೋದು ಅನ್ನೋದು ಹೇಳಿದ್ರಲ್ಲ ಇದು ಭಾಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನನಗೆ ಅಂದರೆ ಕೇಳಿದರೆ ಉತ್ತರ ಸಿಗುತ್ತೆ ಕೇಳಿದರೆ ತಾನೇ ಉತ್ತರ ಸಿಗುತ್ತೆ ಅನ್ನೋದು ಒಂದು ಮಾತಿದೆ ಕೇಳೋದೇ ಇಲ್ಲ ಹಿಂಗಾಗಿ ಉತ್ತರ ಸಿಗೋಲ್ಲ ಅನ್ನೋದು ಕೂಡ ಅಂದರೆ ಕೃಷ್ಣನಿಗೆ ಅರ್ಜುನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋದ ಆಮೇಲೆ ಶಿವನಿಗೆ ಪಾರ್ವತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಹೋದ್ಲು ಸೊ ಹೀಗಾಗಿ ಉತ್ತರಗಳು ಸಿಗ್ತಾ ಹೋಯ್ತು ನಾವು ಪ್ರಶ್ನೆಗಳನ್ನೇ ಕೇಳ್ದಾಗ ಉತ್ತರ ಸಿಗೋಲ್ಲ ಅನ್ನೋದು ಒಂದು ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮಾತನ್ನು ಹೇಳಿ ಟ್ರೈ ಮಾಡ್ತೇನೆ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಕೇಳಿದ್ರಿ ಅದು ಕೊಡ್ತು ಅಂತೇಳಿ ಬಟ್ ತುಂಬ ಜನರಿಗೆ ಸ ಕೇಳೋದೇ ಗೊತ್ತಿಲ್ಲವಲ್ಲ ಸರ್ ಏನು ಕೇಳಬೇಕಂದ್ರೆ ಲೈಫಲ್ಲಿ ಏನು ಕೇಳಬೇಕು ನಾವು ಆ್ಯಕ್ಚುಲಿ ಅದು ಎಲ್ಲರ ಹೆಂಗೆ ನೀವು ಅಂದರೆ ಇವಾಗ ನನಗೇನು ಬೇಕು ನಾನು ಕೇಳಿಕೊಂಡೆ ಬೇರೆಯವ್ರದ್ದು ನಾವು ಅಂದರೆ ಅದಕ್ಕೊಂದು ಈ ಹೀಗೆ ಕೇಳ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಕೇಳದೇ ಇದ್ದರೆ ಅವನ ಕೆಲಸ ನಿನಗೆ ಕೊಟ್ಬಿಡ್ತಾನೆ ಓಕೆ ಅವ್ನ ಕೆಲಸಗಳು ಮಾಡೋದೇ ಪವಿತ್ರವಾದ್ದು ಆದರೆ ನೀನೇನು ಬೇಡ್ಕೊಂಡೆ ಹೋದರೆ ಅವನೊಂದಷ್ಟು ಜವಾಬ್ದಾರಿ ನಿನ್ನ ಕೈ ಕೊಡ್ತಾನೆ ಓಹ್ ಹಾಗೆ ಹಾಂ ಆ ಕೆಲಸ ಮಾಡ್ತಾ ಹೋದರೆ ಚೆನ್ನಾಗಿರುತ್ತೆ ಇದ್ರೂ ಕೂಡ ಕೆಲಸಗಳು ಸಿಗುತ್ತೆ ಅದೇ ಮಾಡ್ತಿದ್ದೀರಲ್ಲ ಅದೇ ಇವಾಗ ಇವಾಗ ಸಿನಿಮಾ ಒಪ್ಸಿದ್ದಾನೆ ಅಂದರೆ ಇವಾಗ ನೀನೊಬ್ಬ ಫಿಲಮ್ ಮೇಕರ್ ಅಂದಾಗ ಮೈ ಜುಮ್ಮನತೆ ಹೌದು ನನ್ನ ಕಡೆಯಿಂದ ಏ ಮಾಡಿಸ್ತಿದೆ ಅಂದರೆ ನಾನು ಆದಷ್ಟು ಅದಕ್ಕೆ ಬಿಟ್ಕೊಡ್ಬೇಕಲ್ವಾ ಅಂದರೆ ಅದು ಏನು ಮಾಡುತ್ತೆ ಅನ್ನೋದಕ್ಕೆ ಬಿಟ್ಕೊಡ್ಬೇಕಲ್ವಾ ತಡೆಯಂಗಿಲ್ವಲ್ಲ ನಿನ್ನ ಈಗೋ ನಾನು ನಾನು ಅವೆಲ್ಲ ತರಂಗಿಲ್ವಲ್ಲ ನೀ ಅದೃಷ್ಟವಂತ ಅಲ್ವಾ ನೀನು ನಿನ್ನ ಕಡೆಯಿಂದ ಒಂದಷ್ಟು ಏನೋ ಆಗ್ತಿದೆಯಲ್ಲ ನಮ್ಮ ಅಂದರೆ ಹಿಂಗೆ ಹೇಳಿ ಮುಗಿಸ್ಬೋದು ಈ ಒಳ್ಳೇದು ಮಾಡೋದಕ್ಕೂ ಮತ್ತು ಕೆಟ್ಟದ್ದು ಮಾಡೋದಕ್ಕೂ ಒಂದೇ ಎನರ್ಜಿ ಅಲ್ವಾ ಹೌದು ಆದಷ್ಟು ಒಳ್ಳೇದು ಮಾಡೋಕೆ ಟ್ರೈ ಮಾಡೋಣ ಟ್ರೈ ಮಾಡೋಣ ಎಸ್ ಎಸ್ ಸೊ ಕನ್ನಡ ರಾಜ್ಯೋತ್ಸವ ಅರವತ್ತ ಎಂಟನೇ ಕನ್ನಡ ರಾಜ್ಯೋತ್ಸವ ಅರವತ್ತೇಳು ವರ್ಷಗಳ ಮುರಿದು ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಕನ್ನಡ ನಮಗೆಲ್ಲ ಬದುಕು ಕೊಟ್ಟಿರುವಂಥದ್ದು ತಾವೇನಾದರೂ ಹೇಳಕ್ಕೆ ಬಯಸ್ತೀರಾ ಕನ್ನಡ ರಾಜ್ಯೋತ್ಸವ ಅದು ನನ್ನ ಮಾತೃಭಾಷೆ ಅಂತ ಕರಿತೀವಿ ಮಾತೃಭಾಷೆ ಅಂತ ಕರೆಯೋದು ಇವಾಗ ನನ್ನ ತಾಯಿದು ವಿಷಯಗಳು ನನಗೆ ಅರ್ಥ ಆಗೋ ರೀತಿ ಅಲ್ವಾ ನನಗಿವಾಗ ನನ್ನ ಮಾತೃಭಾಷೆಯಲ್ಲಿ ತುಂಬ ವಿಷಯ ಬರೆಯೋಕ್ಕಾಗೋದು ನಾನು ಕಮ್ಯುನಿಕೇಟ್ ಮಾಡೋಕ್ಕಾಗೋದು ಮಾತೃಭಾಷೆಯಲ್ಲಿ ನನ್ನ ಯೋಚನೆಗಳು ಮಾತೃಭಾಷೆಯಲ್ಲಿ ಬರುತ್ತೆ ಓಕೆ ನನಗೆ ಇಲ್ಲಿವರೆಗೂ ಬದುಕಿನ ಏನಾದರೂ ತಲುಪಿದರೆ ನನಗೆ ಬೇಂದ್ರೆ ಮುಖಾಂತರ ಲಂಕೇಶ್ ಅವ್ರ ಮುಖಾಂತರ ನನ್ನ ಮಾತೃಭಾಷೆ ಕುವೆಂಪು ಅವ್ರ ಮುಖಾಂತರ ತೇಜಸ್ವ್ರ ನನ್ನ ಮಾತೃಭಾಷೆ ಒಳಗಡೆನೇ ಬಂದು ಸಿಗುತ್ತೆ ನನಗೆ ನಾನು ಯಾವಾಗ ಕಂಫರ್ಟಬಲ್ ಅಂದರೆ ನನ್ನ ಮಾತೃಭಾಷೆನ ಎಲ್ಲಿ ನಿಂತು ಜೋರಾಗಿ ಕಿರಿಚಿ ಹೇಳಬಲ್ಲೆ ನಾನು ನನಗೆ ಯಾವ ಹೆದರಿಕೆನೂ ಇರೋಲ್ಲ ನನ್ನ ಮಾತೃಭಾಷೆಯಲ್ಲಿ ನಾನು ನಾನು ಇಲ್ಲಿವರೆಗೂ ನನ್ನ ಸಿನಿಮಾಗಳು ಮಾಡ್ತಾ ಬಂದಿದ್ದೀನಿ ಅದಕ್ಕೆ ನನಗೆ ಯಾವತ್ತೂ ಅದು ವರೇನೂ ಆಗಿಲ್ಲ ಕರೆಕ್ಟ್ ಅಂದರೆ ನನಗೆ ಯಾವತ್ತೂ ಇಲ್ಲಪ್ಪ ನಾನು ಈ ಭಾಷೆಯಲ್ಲಿ ಏನಕ್ಕೆ ಮಾಡ್ತಿದ್ದೀನಿ ಪಕ್ಕದ ಭಾಷೆಗೆ ಹೋಗಿ ಮಾಡಿದ್ರೆ ಬೇಜಾನ್ ದುಡ್ಡು ಕೊಡ್ತಾರಂತೆ ಅದು ಯಾವುದು ಇನ್ನೊಂದು ಭಾಷೆಯಲ್ಲಿ ಮಾಡಿದ್ರೆ ದುಡ್ಡು ಕೊಡ್ತಾರಂತೆ ಅಲ್ಲಿ ಅಲ್ಲಿಗೆ ಬಿದ್ದೋಗುತ್ತೆ ಅಂದರೆ ನನ್ನ ಭಾಷೆ ನನಗೆ ಕೊಡ್ತಿರೋ ಮಜಾ ಏನಿದೆ ಅಥವಾ ನಾನು ಇಲ್ಲಿ ನನ್ನ ಜನರ ಜೊತೆ ನಾನೇನು ಮಾಡ್ತಿದ್ದೀನಿ ಅದಕ್ಕೇನು ಅಂದರೆ ಬ್ಯಾರಿಯರ್ಸೇ ಇಲ್ಲ ಅಂತ ಅನಿಸುತ್ತೆ ಕಲೆಗೆ ಆ ಥರದ್ದೇನೂ ಇಲ್ಲ ಅಂತ ನನ್ನ ಮಾತೃಭಾಷೆ ನಾನು ತುಂಬ ಎದೆ ಎತ್ತಿ ನಿಂತು ನಾನು ಮಾತಾಡಬಲ್ಲೆ ನಾನು ಇನ್ನೆಲ್ಲ ಭಾಷೆನೂ ನಾನು ನನ್ನ ಅನುಕೂಲಕ್ಕೆ ತಕ್ಕಂಗೆ ನನ್ನ ಬೆಳವಣಿಗೆಗೆ ತಕ್ಕಂಗೆ ನಾನು ಬಳಸ್ಕೋತೀನಿ ನನ್ನ ತಿಳುವಳಿಕೆಗೆ ಬೇಕಾದಂಗೆ ನನ್ನ ಸ್ನೇಹ ಸ್ನೇಹಕ್ಕೆ ಅಥವಾ ನನ್ನ ಕೆಲಸಗಳಾಗೋಕ್ಕೋಸ್ಕರ ನಾನು ಎಲ್ಲ ಭಾಷೆನೂ ಬಳಸ್ಕೋತೀನಿ ಆದರೆ ನನ್ನ ಮಾತೃಭಾಷೆಯಲ್ಲಿ ತುಂಬ ವಿಷಯಗಳು ಅದರಲ್ಲೇ ಮಾಡಕ್ಕೆ ಹೋಗ್ತೀನಿ ನೀವೊಂದು ಲೆಟ್ರ್ ಬರೀರಿ ಅಂದರೆ ನಾನು ಅದನ್ನು ಕನ್ನಡದಲ್ಲೇ ಆಗುತ್ತೆ ನಾನು ಯಾರ ಜೊತೆ ಮಾತಾಡಬೇಕು ಅಂದಾಗ ಅದು ತುಂಬ ಇವಾಗ ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ನನಗೆ ಕನ್ನಡ ತುಂಬ ಬೇಕು ಅನಿಸುತ್ತಲ್ವ ಆ ರೀತಿ ಕರೆಕ್ಟ್ ಕರೆಕ್ಟ್ ಸೊ ನೆಕ್ಸ್ಟ್ ಅಂದರೆ ಮುಂದಿನ ಬ್ಯಾಡ್ ಮ್ಯಾನರ್ಸ್ ನಂತರದಾಗ ಜೀವನ ಅಂತ ಯೋಚನೆ ಮಾಡಿದಾಗ ಏನು ಏನು ವಾಟ್ ಯು ಥಿಂಕ್ ಜೈಣ್ಣವ್ರ ಜೊತೆಗೆ ಅಂದರೆ ಜೈಣ್ಣ ಬ್ಯಾನರಲ್ಲಿ ನಾನು ದುನಿಯಾದಿಂದ ಕೆಲಸ ಮಾಡಿಲ್ಲ ಅವ್ರ ಮಧ್ಯದಲ್ಲಿ ಪರಮಾತ್ಮ ಮಾಡಿದಾಗ ಯೋಗ್ರಸ್ಸರಿಗೆ ಮಾಡಿದ್ರು ನನ್ನದು ದೊಡ್ಡ ವಿಷಯ ಇತ್ತು ಅವರು ಬ್ಯಾನರಿಗೆ ನಾನು ವರ್ಕ್ ಮಾಡಿಲ್ಲ ಅಂತ ಅವರು ದುನಿಯಾ ಅವರೇ ರಿಲೀಸ್ ಮಾಡಿಕೊಟ್ಟಿದ್ದು ಆವಾಗ ಡಿಸ್ಟ್ರಿಬ್ಯೂಷನ್ನು ಪೂರ್ತಿ ಅವ್ರದ್ದೇ ಇದ್ದಿದ್ದು ಅದು ಹೇಳ್ತಾನೆ ಇದ್ದರು ನನಗೆ ಈ ಬ್ಯಾಡ್ಮ್ಯಾನ್ಸ್ ಆದ ನಂತರ ನಾನು ಇವಾಗ ಜೈನ್ ಅವ್ರಿಗೆ ತುಂಬ ದೊಡ್ಡ ಅಂದರೆ ಬಜೆಟಿನ ಸಿನಿಮಾ ಆಗೋದ್ರಲ್ಲಿದೆ ಅವರೊಂದು ಸ್ವಲ್ಪ ಬ್ಯಾನರಲ್ಲಿ ದೊಡ್ಡದು ಮಾಡಿಕೊಡಿ ಅನ್ನೋದನ್ನು ಕೇಳಿದ್ದಾರೆ ಆಲ್ರೆಡಿ ನಾವು ವಿರಾಟ್ ಜೊತೆ ಮಾತಾಡಿದ್ದೀವಿ ಮಾತಾಡಿದಿವಿ ಜೊತೆಗೂ ಮಾತಾಡಿದ್ದೀವಿ ಅದೊಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಶುರು ಆಗುತ್ತೆ ವಿರಾಟ್ ಅಂದ್ರೆ ಹೊಸ ಓಕೆ 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 ಸೊ ಇದಾದ ನಂತರ ನಿಮ್ಮ ಸಿನಿಮಾಗಳಲ್ಲಿ ಒಂದು ಪ್ಯಾಟರ್ನ್ ನಾನು ಗಮನಿಸಿರೋ ಹಾಗೆ ನೀವು ಒಂದಷ್ಟು ಆಫ್ ಬೀಟ್ ಸಿನ್ಮಾಗಳು ಪಾಪ್ಕಾರ್ನ್ ಮಂಕಿ ಟೈಗರು ಕೆಂಡ ಸಂಪಿಗೆ ತರ ಸಿನಿಮಾಗಳು ಮಾಡಿದರೆ ಇನ್ನೊಂದು ಕಡೆ ಟಗರು ದೊಡ್ಡ ಮನೆ ಹುಡುಗ ಈ ಥರ ಸಿನಿಮಾಗಳು ಮಾಡ್ತಾ ಇದು ಬ್ಯಾಡ್ ಮ್ಯಾನಸ್ ಯಾವ ಥರ ಪ್ಯಾಟರ್ನ್ ಅಂತ ಹೇಳಕ್ ಇಷ್ಟಪಡ್ತೀರಾ ಬ್ಯಾಡ್ಮೆಂಟನ್ಸು ಒಂದು ರೀತಿ ಜ ನಮ್ಮ ಜಾಕಿ ಬಂದಾಗ ಏನು ಫೀಲ್ ಇತ್ತಲ್ಲ ಅಂದರೆ ನಿಮ್ಗೆ ಆ ಸೆಕ್ಟ್ರ್ ಕೂರುತ್ತೆ ತುಂಬ ಎಂಟರ್ಟೈನ್ ಮಾಡುತ್ತೆ ಆ್ಯಂಡ್ ಆ್ಯಕ್ಷನ್ ಇದೆ ಎಲ್ಲರೂ ಕೂತು ನೋಡೋ ಅಂತ ಅಂದರೆ ನಿಮಗೆ ಆ್ಯಕ್ಷನ್ ಇದ್ದರೂ ಕೂಡ ವಿಷಯ ಬಂದು ಕನೆಕ್ಟ್ ಆಗುತ್ತೆ ಜಾಕಿ ಅಂತ ಹೇಳ್ಬೋದು ಜಾಕಿ ಓಕೆ ನಮ್ಮ ಆಡಿಯನ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರ ಈಗ ಆಡಿಯನ್ಸ್ ತುಂಬ ಪ್ರಬುದ್ಧರಾಗಿದ್ದಾರೆ ಭಾಳಷ್ಟು ಸಿನಿಮಾಗಳು ನಮಗಿನ್ನ ಜಾಸ್ತಿ ಸಿನಿಮಾಗಳನ್ನ ನಿಮಗಿನ್ನೂ ಜಾಸ್ತಿ ಸಿನಿಮಾಗಳನ್ನ ಅವ್ರು ನೋಡ್ತಾರೆ ಸೊ ಅವರು ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡ್ತಾರೆ ಈಗ ಕಮೆಂಟ್ ಸೆಕ್ಷನ್ ಇರೋದ್ರಿಂದ ಯೂಟ್ಯೂಬಲ್ಲಿ ಪ್ರತಿಯೊಂದು ನಿಮ್ಮ ಮಾತನ್ನು ಅವರು ಅನಲೈಸ್ ಮಾಡ್ತಾ ಹೋಗ್ತಾರೆ ಆಮೇಲೆ ಪ್ರತಿಯೊಂದು ಸಿನಿಮಾದ ಪ್ರತಿಯೊಂದು ಫ್ರೇಮನ್ನು ಕೂಡ ಅನಲೈಸ್ ಮಾಡುವಂಥ ಆಡಿಯನ್ಸ್ ಇದ್ದಾರೆ ಹೀಗಿರಬೇಕಾದ್ರೆ ನಮ್ಮ ರೆಸ್ಪಾ ಅಂದರೆ ಒಬ್ಬ ನಿರ್ದೇಶಕ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗಿದೆ ಅಂತ ನನಗನ್ಸುತ್ತೆ ತುಂಬ ಅಲ್ವಾ ಹಾಂ ಏನು ಹೇಳ್ತೀರಿ ಈ ಬಗ್ಗೆ ಅಂದರೆ ನಾವೆಲ್ಲ ಅವ್ರ ಕೈ ಕೊಟ್ಟಿರೋದ್ರಿಂದ ನನಗೆ ಆದರೆ ಸಿನಿಮಾ ನೋಡೋ ಹುಚ್ಚು ಅಂತ ಏನಿದೆ ಆದರೆ ಇವಾಗ ಕ್ರಿಕೆಟ್ ನೋಡೋ ಹುಚ್ಚು ಥರನೋ ಅಥವಾ ಎಲ್ಲವೂ ಒಂದು ಹವ್ಯಾಸ ಅಂದರೆ ನನಗಿಷ್ಟ ಸಿನಿಮಾ ನೋಡೋ ಇಷ್ಟ ಅಂತೇನಿದೆ ಅವರೆಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಥವಾ ಇಲ್ಲಿವರೆಗೂ ನಮ್ಮ ಕೆಲಸಗಳ್ ಏನು ನೋಡ್ಕೊಂಬಂದಿದ್ದೀರಾ ಒಂದು ಹೆಜ್ಜೆ ನಿಮ್ಮ ಜೊತೆಗೆ ಮುಂದೆ ಹೋಗಿದ್ದೀವಿ ಅಂದರೆ ಪ್ಲೇ ವಿಷಯದಲ್ಲಿರ್ಬೋದು ಒಂದು ಸಿನಿಮಾ ನೋಡೋ ವಿಷಯದಲ್ಲೇ ಅಂದರೆ ಸಿನಿಮಾ ಅನ್ನೋದನ್ನ ಮತ್ತೆ ಮತ್ತೆ ನಾವು ಹೊಸದು ಮಾಡ್ತಾನೆ ಬರ್ತಾಯಿದ್ದೀವಿ ಕಾಲಾಂತರದಿಂದನು ಅಂದರೆ ಸುಮಾರು ವರ್ಷಗಳಿಂದ ಮಾಡ್ತಾನೆ ಇದ್ದೀವಿ ನೀವು ನನ್ನ ಸಿನಿಮಾಗಳನ್ನು ನೋಡಿದ್ದೀರಾ ಇಲ್ಲೆಲ್ಲೋ ಟಗರು ನೋಡಿರ್ತೀರಾ ಇಲ್ಲೆಲ್ಲೋ ಪಾಪ್ಕಾರ್ನ್ ನೋಡಿದ್ದೀರಾ ಅದರಿಂದ ಸಂಪಿಗೆ ನೋಡಿರ್ತೀರಾ ಒಂದಷ್ಟು ನೋಡಿರ್ತೀರಲ್ವ ಇದು ಆ ಆ ಥರದ್ದು ಯಾವುದು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ ನಿಮ್ಮ ಜೊತೆಗೆ ಅಂತಲೇ ಹೇಳ್ತೀನಿ ಅಂದರೆ ನಾನು ಆಡಿಯನ್ಸ್ನ ತುಂಬ ಬುದ್ಧಿವಂದರು ಅಂತ ಯಾವಾಗೂ ಹೇಳ್ತಾನೆ ಇರುತ್ತೆ ಅಂದರೆ ನಾನು ಕೂಡ ಆಡಿಯನ್ ಆಗಿರೋದು ಯಾಕೆಂದರೆ ನಾನು ಏನೇನೋ ನೋಡ್ತಾ ಇರ್ತೀನಿ ನನಗೊಂದು ಸಿನಿಮಾ ಬೇಕು ಆ ಒಂದು ಗುಂಪಿಗೊಂದು ಐಡಿಯಾನ ಕೊಟ್ಟು ಈಗೊಂದು ಬ್ಯಾಡ್ ಮ್ಯಾನೆನ್ಸ್ ರೆಡಿ ಮಾಡಿದ್ದೀವಿ ಇದು ಹೇಗಿರುತ್ತೆ ಅಂದರೆ ನಿಮಗೊಂದು ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಡೆಫಿನೆಟಾಗಿ ಕೊಡುತ್ತೆ ಬನ್ನಿ ನೋಡಿ ಇನ್ನೊಬ್ರಿಗೆ ಹೇಳಿ ಓಕೆ ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇನ್ನೊಬ್ರಿಗೆ ಹೇಳಿ ನನಗೇನಾಯಿತು ಅದನ್ನು ಇನ್ನೊಬ್ರಿಗೆ ಹೇಳಿ ಅದು ಬಿಟ್ಟರೆ ನೀನು ಅಂದರೆ ನಿಮಗೆ ತಲುಪೋದು ಅಷ್ಟೇ ನನಗೆ ಅದು ಯಾವ ಭಾಷೆಯವರು ಅದೆಲ್ಲ ನನಗಲ್ಲ ನನ್ನ ವರ್ಕ್ ನಿಮಗೆ ನಮ್ಮೆಲ್ಲರ ವರ್ಕ್ ನಿಮಗೆ ತಲುಪಬೇಕು ಅದರ ಅಭಿ ಇದ್ದಾರೆ ಸೂರಿ ಇದ್ದಾರೆ ಈ ಕಡೆ ಶೇಖರ್ ಇದಾರೆ ಈ ಕಡೆ ಒಂದು ರೈಟಿಂಗ್ ಟೀಮ್ ದೊಡ್ಡದೇ ಆಗಿದೆ ತುಂಬ ವಿಷಯಗಳು ಮಾಡಿದ್ದಾರೆ ನಟರಿದ್ದಾರೆ ನಿಮಗೆ ಟೋಟಲ್ ಒಂದು ಪ್ಯಾಕೇಜ್ ಅಂತೂ ಸಿಗುತ್ತೆ ಒಂದು ಸಿನಿಮಾ ಎಕ್ಸ್ಪೀರಿಯೆನ್ಸ್ ಅಂದಾಗ ನೀವು ಒಳಗೆ ಬಂದು ಅದೇನು ಸಿನಿಮಾ ನೋಡೋರು ನೋಡಿ ನೀವು ಒಂದಷ್ಟು ಸಾಹಿತಿಗಳ ಹೆಸರುಗಳನ್ನ ನೀವು ಹೇಳ್ತಾ ಹೋದ್ರಿ ನಾನು ಸುಮ್ಮನೆ ಒಂದು ಕುತೂಹಲಕ್ಕೆ ಈಗ ನನಗೆ ಬಂದಿರುವಂಥ ಪ್ರಶ್ನೆ ಇತ್ತೀಚೆಗೆ ಓದಿರುವಂಥ ಪುಸ್ತಕ ಯಾವುದು ಇತ್ತೀಚೆಗೆ ನೋಡಿರುವಂಥ ಸಿನ್ಮಾ ಯಾವುದು ಸರ್ ನೀವು ಅಂದರೆ ಥಿಯೇಟ್ರಲ್ಲೇ ನೋಡಬೇಕಾಗಿಲ್ಲ ಹೊರಗಡೆ ನೀವು ಮನೇಲಿ ನೋಡಿರುವಂಥದ್ದು ಓದಿರುವಂಥ ಪುಸ್ತಕದ ಬಗ್ಗೆ ಯಾವುದಾದ್ರು ಹೇಳೋದಾದರೆ ಓದಕ್ಕೆ ಶುರು ಮಾಡಿದ್ದು ತಿರ್ಗಾ ಈ ಯಾತಿ ಥರದ್ದೇನೋ ತೊಗೊಂಡು ಮತ್ತೆ ಶುರು ಮಾಡೋಕ್ಕೆ ಹೋಗೋದು ಆದರೆ ತೇಜಸ್ವಿಗೆ ವಾಪಸ್ ಬರುತ್ತೆ ಕರ್ವಾಲೋಗೆ ವಾಪಸ್ ಬರುತ್ತೆ ತಿರ್ಗಾ ಓಕೆ ಅಂದರೆ ಕರ್ವಾಲು ಓದ್ದಾಗ ಆಗೋ ಆ ತಿಳಿ ಅಂತ ಏನಿದೆ ಅದೇ ಥರದ ಸಿನಿಮಾಗಳನ್ನೂ ಹುಡ್ಕೊಂಡು ಹೋಗುತ್ತೆ ಮನಸ್ಸು ಅಂದರೆ ಎಲ್ಲೋ ಫಾರೆಸ್ಟ್ ಗಂಪ್ ಕಡೆಗೋ ಗಾಡ್ ಫಾದರ್ ಕಡೆಗೋ ಹಂಗೆ ಹೋಗುತ್ತೆ ಇನ್ಯಾವುದೋ ಅದನ್ನೇ ಯಾಕೆ ತಿರ್ಗಾ ನೋಡ್ತೀರಾ ಅಂದರೆ ಈಗ ಅದನ್ನು ಬೇರೆ ಥರ ಕಾಣ್ತಿದೆ ಅಂದರೆ ಅದೇ ಕೊಳ ಮತ್ತೆ ಮತ್ತೆ ತುಂಬಿ ತುಂಬಿ ಬೇರೆ ಥರ ಕಾಣುತ್ತೆ ಅದು ಓಕೆ ಓಕೆ ಅಂದರೆ ಈ ಗಾಡ್ ಫಾದರ್ ಬೇರೆ ಥರ ಅರ್ಥ ಆಗುತ್ತೆ ಆ ಥರ ಸಿನಿಮಾಗಳು ನೋಡಬೇಕು ಅನಿಸುತ್ತೆ ನಾಯಕನ್ ನೋಡಬೇಕು ಅನ್ಸುತ್ತೆ ವರ್ಕ್ ಮಾಡೋದೇ ತುಂಬ ಸೀರಿಯಸ್ ಅಂತ ಅನ್ಸುತ್ತೆ ಸೀರಿಯಸ್ ಆಗಿ ವರ್ಕ್ ಮಾಡ ಇಲ್ಲ ವಾಪಸ್ ಬರಬೇಕು ಅಂತಲೂ ಅನ್ಸುತ್ತೆ ಇಲ್ಲ ಈಗಿನೋ ಜನ್ರೇಷನ್ ಬೇರೆನೂ ಕೇಳ್ತಾ ಇದೆ ಎಲ್ಲ ಬೇರೆ ಇದೆ ವಿಷಯ ಬೇರೆ ಥರ ತಲುಪಿಸ್ಬೋದು ಇವಾಗಂತೂ ಕ್ಯಾನ್ವಸ್ ಓಪನ್ ಆಗಿದೆ ಈಗ ಸಿನಿಮಾ ಮಾಡೋದಕ್ಕೆ ನನಗೆ ಖುಷಿ ಆಗೋದು ಈಗ ಸಿನಿಮಾ ಮಾಡೋಕ್ಕೆ ಸೂಪರ್ ಅಲ್ವಾ ಎಲ್ಲರಿಗೂ ತಲುಪ್ತೀವಲ್ವಾ ನೀವು ಮಾಡೋ ಪ್ರತಿ ವಿಷಯ ಎಲ್ಲರಿಗೂ ತಲುಪುತ್ತೆ ಮೊದಲು ಎಷ್ಟು ಸೈಕಲ್ ಹೊಡಿಬೇಕಾಗಿತ್ತಲ್ವ ಅಂತ ಅನ್ಸುತ್ತೆ ಈಗ ದಿನಗಳಲ್ಲಿ ಲೆಕ್ಕ ಇಲ್ಲ ಇಷ್ಟು ದಿನ ಥಿಯೇಟ್ರಲ್ಲಿ ಹೋಯ್ತು ಅವೆಲ್ಲದಕ್ಕೆ ಸೈಡಿಗೆ ಇಟ್ಟರೆ ನಾನು ನಿನಗೆ ತಲುಪಿದ್ನ ನನ್ನ ವರ್ಕ್ ನಿನಗೆ ತಲುಪ್ತಾ ನಾನು ವರ್ಕ್ ಮಾಡೋದೇ ಅದೇ ಉದ್ದೇಶಕ್ಕಲ್ವಾ ನಾನೇನೋ ಒಂದು ವರ್ಕ್ ಮಾಡ್ತಿದ್ದೀನಿ ಅದು ನಿನಗೆ ತಲುಪ್ತಾ ಓಕೆ ನೀನು ಎಷ್ಟು ದುಡ್ಡು ಕೊಟ್ಟೆ ಅನ್ನೋದೆಲ್ಲ ಆಮೇಲೆ ಸಪ್ರೇಟ್ ಅದು ನಾನು ಸಾವಿರ ರೂಪಾಯಿ ಕೊಟ್ಟೆ ನಾನು ಇನ್ನೂರು ರೂಪಾಯಿ ಕೊಟ್ಟೆ ಅದೆಲ್ಲ ಅದು ಬೇರೆ ಬಿಸ್ನೆಸ್ದು ನಾನು ನನ್ನ ವರ್ಕ್ ನಿನ್ನೆ ತಲುಪ್ತಾ ಅದಕ್ಕೆ ಕಾಲ ಸೂಪರ್ ಅಂದರೆ ಅದ್ಭುತವಾದ ಕಾಲ ಅಲ್ವಾ ಯಾವ ಫಾರ್ಮ್ಯಾಟಲ್ಲಿ ತಲುಪ್ ತಲುಪ್ಬೋದು ನೀವು ಅಂದರೆ ಅವನು ಇಷ್ಟಪಟ್ಟಿದ್ದು ಅಂದರೆ ಇವಾಗ ನಾವು ಟೇಟಲ್ ನೋಡಿ ಅಂತ ತುಂಬ ಬಲವಂತ ಮಾಡ್ತೀನಿ ಓಕೆ ಅಂದರೆ ಇವಾಗ ವರ್ಕ್ ಮಾಡಿರೋರ್ಗೆ ಅದು ಅನಿಸುತ್ತೆ ಗೊತ್ತಾ ಈ ಈಗ ನೀವು ಹಿಂಗೆ ಈ ಅಂತ ಇಲ್ಲ ನಾನು ನಾನು ಇಲ್ಲ ನಾನು ಮೊಬೈಲಲ್ಲಿ ನೋಡ್ಕೊತೀನಿ ಅಂದರೆ ಊನಪ್ಪ ಹಿಂಗೋ ನೋಡು ನೀನು ಅಂತ ಆದರೂ ಅಂತೀವಿ ಆದರೂ ಕೂಡ ಸೂರ್ಯವ್ರ ಸಿನಿಮಾಗಳನ್ನ ಯೂಶ್ವಲಿ ಈ ಥರದ ಸಿನಿಮಾಗಳನ್ನ ನಾವು ಥಿಯೇಟ್ರಲ್ಲಿ ನೋಡಿದೆ ಯಾವಾಗಲೂ ಬೆಟ್ರು ಯಾಕೆಂದರೆ ಸೂರಿಯವರ ಸಿನಿಮಾದಲ್ಲಿ ಕಾಂಟೆಂಟು ಅಂದರೆ ಅದರೊಳಗಡೆ ಬೀರೋವಂಥ ವಿಷಯ ಮತ್ತು ಅದನ್ನು ಪ್ರೆಸೆಂಟ್ ಮಾಡೋ ರೀತಿ ಎರಡೂ ಬೇರೆ ಥರ ಇರುತ್ತೆ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿ ಆಗಿರುತ್ತೆ ಅಂತ ಹೇಳಲ್ಲ ಬೇರೆ ಥರ ಇರುತ್ತೆ ಅದು ಸೂರಿಯವರ ಸ್ಟೈಲು ಅಥವಾ ಸೂರಿಯವರು ಮಾತ್ರ ಮಾಡೋಕ್ಕೆ ಸಾಧ್ಯ ಅದನ್ನು ಸರ್ ಕೊನೆಯದಾಗಿ ಆಲ್ಮೋಸ್ಟ್ ಕೊನೆಯದಾಗಿ ಹೊಸದಾಗಿ ಸಿನಿಮಾ ರಂಗಕ್ಕೆ ಬರುವಂಥ ಯುವಕ ಯುವತಿಯರು ಅಂಥವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆಲ್ರೆಡಿ ಬಂದಿರೋರು ಹೊಸದಾಗಿ ನಿಮ್ಮ ಟೀಮಲ್ಲೇ ಇರ್ಬೋದು ಅಂಥವ್ರು ಇರ್ಬೋದು ಅಥವಾ ಈಗ ಈ ಸಿನಿಮಾ ಈ ಒಂದು ಸಂದರ್ಶನ ನೋಡಿ ನಾನು ನಿರ್ದೇಶಕ ಆಗ್ಬೇಕಂತ ಅನ್ಕೊಂಡರು ಅಂತ ಹೇಳಕ್ ಇಷ್ಟಪಡ್ತೀನಿ ನಟನಾಗ ನಿಮ್ಮ ದೇಹ ಏನು ಹೇಳುತ್ತೆ ಅದನ್ನ ಮಾಡಿ ಅಂತ ದೇಹ ಆದರೆ ಅದು ಅವಾಗ ಆರೋಗ್ಯ ಕಡೆ ಗಮನ ಬರುತ್ತೆ ನಿಮ್ಮ ದೇಹ ಏನು ಹೇಳುತ್ತೆ ನೀವು ಮಾಡಿದ್ರೆ ಆರೋಗ್ಯ ಕಡೆ ಅದೇ ಥರ ನಿಮ್ಮ ಮೈಂಡ್ ಏನು ಹೇಳುತ್ತೆ ಅದನ್ನ ಮಾಡಿ ಅಂತ ಹೇಳ್ತೀವಿ ನೆಕ್ಸ್ಟು ಅವಾಗ ನಿಮಗೊಂದು ನಿಲುವು ಬರುತ್ತೆ ನನ್ನ ಸ್ಕ್ರಿಪ್ಟು ನಾನು ಇದನ್ನ ಸಿನಿಮಾ ಮಾಡ್ತೀನ ಮಾಡಲ್ವ ಇಲ್ಲಾಂದರೆ ನೀವು ಕಾಡಿಂದ ಓಡ್ ಬಂದು ಕರಡಿಯಿಂದ ಓಡ್ ಬಂದ್ರಲ್ಲ ಆ ಕಥೆನ ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀರ ಎಲ್ಲರಿಗೂ ಇವಾಗ ನೀವು ಕಾಡಿಂದ ಕರಡಿಯಿಂದ ತಪ್ಪಿಸ್ಕೊಂಬಂದ್ಬಿಟ್ಟಿದ್ದೀರಾ ಕಾಡಲ್ಲಿ ಹುಲಿಯಿಂದ ತಪ್ಪಿಸ್ಕೊಂಬಂದ್ಬಿಟ್ಟಿದ್ದೀರಾ ನೀವು ಸಿಗ್ದೋರ್ಗೆಲ್ಲ ಅದೇ ಕಥೆ ಹೇಳ್ತಾ ಇರ್ತೀರ ಗಮನಿಸಿ ನೋಡಿ ಹೌದು ಕುಡಿದ್ರು ಅದನ್ನೇ ಹೇಳ್ತೀರಾ ನಿರಾಸೆ ಆದರೂ ಅದನ್ನೇ ಹೇಳ್ತೀರಾ ಏನಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ಹೇಳ್ತೀರಾ ಕರಡಿ ಹಿಂಗೆ ಬಂತು ನಾನು ಹಿಂಗೆ ಬಂದ್ಬಿಟ್ಟೆ ಸಾಯೋವ್ರಿಗೂ ಅದನ್ನು ಹೇಳ್ತೀರಾ ಸ್ವಲ್ಪ ಚೇಂಜ್ ಮಾಡಿ ನೋಡಿ ಏನಕ್ಕೆ ಕಾ ಅಂದರೆ ಮಾಡೋ ವಿಷಯನ ಸಿನಿಮಾ ಕಡೆ ಸಿನಿಮಾ ದೊಡ್ಡದು ಓಕೆ ಸಿನಿಮಾ ಅಂದರೆ ಪ್ರಕಾರಗಳಲ್ಲಿ ದೊಡ್ಡದು ತುಂಬ ದೊಡ್ಡದು ಅಂದರೆ ಅಷ್ಟು ಅದು ಹಂಗಲ್ಲ ಅದಕ್ಕೊಂದು ಬರಬೇಕಾಗತ್ತೆ ಅಂದರೆ ಕಲಿಕೆ ಅನ್ನೋದು ಬೇಕಾಗುತ್ತೆ ಅಂದರೆ ತುಂಬ ಡಾಕ್ಯುಮೆಂಟ್ರಿ ಲೆವೆಲ್ಲು ಅಥವಾ ತುಂಬ ವಿಷಯಗಳನ್ನ ದಾಟಿ ಸಿನಿಮಾಗೆ ಬರಬೇಕಾಗತ್ತೆ ಧೈರ್ಯವಾಗಿ ಬನ್ನಿ ಅಂದರೆ ಕಳ್ಳಾಟಗಳಿದ್ದರೂ ಹೆಂಗೆ ಅಂದರೆ ನಾನು ಹೇಳೋದು ಓಕೆ ರೆಫ್ಲಿಕ ಮಾಡ್ತೀರಾ ತುಂಬ ಹೇಳ್ಬಿಟ್ಟು ಮಾಡಿ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಅಂತ ರೆಫ್ಲಿಕಾ ಅನ್ನೋದು ಕಲಿಕೆಗೆ ಅನುಕೂಲ ಆಗುವಂಥದ್ದು ರೆಫ್ಲಿಕಾ ಮಾಡಿದಾಗ ಇವಾಗ ವ್ಯಾಂಗೋನ ನೀನು ಅಭ್ಯಾಸ ಮಾಡೋದು ನೀನು ಒಂದಷ್ಟು ಕಲರ್ನ ಅವನ ಸ್ಟೈಲನ್ನ ಅಭ್ಯಾಸ ಮಾಡ್ತೀವಿ ಹೊರತು ಅದನ್ನೇ ಹಾಗೆ ಹೌದು ಅಭ್ಯಾಸ ಮಾಡಿ ಆದರೆ ನಿಮ್ಮ ಒಳಗಡೆ ಇರೋದನ್ನ ತಾನೆ ಏನು ಅನ್ಸುತ್ತಲ್ಲ ಯಾವುದೋ ಒಂದು ವಿಷಯದ ಮೇಲೆ ಪ್ರತಿಯೊಬ್ಬನಿಗೂ ಪ್ರೀತಿ ದ್ವೇಷದ ಮೇಲೆ ಅವಂದೇ ಅವನೇ ಆದರೆ ಡೈಮೆನ್ಷನಲ್ಲಿ ಬದುಕ್ತಾರದೆಲ್ಲರೂ ಯಾರಿಗೂ ಒಂದೇ ರೀತಿ ಇಲ್ಲ ನೀವು ಹೆಬ್ಬೆಟ್ಟು ಒಡಕೊಂಡ್ರೆ ನಿಮ್ಮ ನೋವೇ ಬೇರೆ ನನ್ನ ನೋವೇ ಬೇರೆ ಅಲ್ವಾ ನಾವು ಇಬ್ಬರು ಸೇರಿ ಒಂದು ಕತೆ ಬರ್ಬೋದು ಅಷ್ಟೇ ಎಬ್ಬೆಟ್ಟು ಒಡೆದ ಕತೆ ಅಂತ ನೋವುಗಳು ಬೇರೆ ಅಲ್ಲ ನೋವು ಬೇರೆ ನನ್ನ ಕತೆ ಬೇರೆ ನನಗೆ ಇರೋದ್ರಿಂದ ಇಷ್ಟು ಆರಾಮಾಗಿ ಮತ್ತೆ ಎಲ್ಲರಿಗೂ ಖುಷಿಯಾಗೋದು ಈ ಕಾಲಘಟ್ಟದಲ್ಲಿ ಸಿನಿಮಾ ಮಾಡೋದು ನಮ್ಗೆ ಇಂಥ ಕಾಲಘಟ್ಟ ಇರಲಿಲ್ಲ ಓಕೆ ನಾನು ಅಷ್ಟೊಂದು ಸೀರಿಯಸ್ ಆಗೋಕ್ಕೆ ಇಷ್ಟಪಡಲ್ಲ ಹುಡುಗರ ಜೊತೆಗೆ ಸಿನಿಮಾ ಮಾಡೋದು ನನಗೆ ನನಗೊಂದು ಆಗಿದೆ ಅಂದರೆ ಎಲ್ಲ ಈ ಚರಣ್ಣು ಈ ಗ್ಯಾಂಗ್ ಎಲ್ಲ ನನ್ನನ್ನು ತೊಗೊಂಡಿರೋದು ನಾನು ಯಾವಾಗೂ ಖುಷಿ ಪಡ್ತೀನಿ ಓಕೆ ಅಂದರೆ ನಾನು ತುಂಬ ಅದೃಷ್ಟವಂತ ಆ ವಿಷಯದಲ್ಲಿ ಈ ಹುಡುಗರೆಲ್ಲ ನನ್ನನ್ನು ನೋಡ್ಕೋತಾರಲ್ಲ ಅಂತ ಅನ್ಸುತ್ತೆ ಇಲ್ಲ ಅಂದಿದ್ರೆ ಓಕೆ ಒಂದಷ್ಟು ಕಳೆದೋಗ್ತಾಯಿದ್ದೆವು ಬೇರೆ ಥರ ಅದಿಲ್ಲ ಈಗ ಇವ್ರ ಜೊತೆಗೆ ಸಿನಿಮಾ ಮಾಡ್ಬೋದಲ್ಲ ಅಂಥದ್ದು ಇನ್ನೊಂದಷ್ಟು ಹೊಸದು ಮಾಡ್ಬೋದಲ್ಲ ಅಂತದ್ದು ಈ ಹುಡುಗರಿಗೂ ಅಷ್ಟೇ ಹೇಳೋದು ನಿಮಗೆ ಅನ್ನಿಸ್ದಾಗ ಮಾಡಿ ಈ ದೇಹ ಅನ್ನಿಸ್ದಾಗ ತಿಂತೀರ ಗೊತ್ತಾ ಏ ಏನಕ್ಕೆ ಊಟ ಮಾಡ್ತಿದ್ದೀಯ ಅಂದರೆ ದೇಹ ಹೇಳ್ದಕ್ಕೆ ತಾನೇ ತಿಂತೀಯ ಹಾಗೆ ಮೈಂಡ್ ಹೇಳ್ದಾಗ ಮಾಡಿ ಮಾಡಿ ದೊಡ್ಡದಾಗಿ ಮಾಡಿ ಆಗುತ್ತೆ ನಿಮ್ಮ ಯೋಚನೆ ಶುದ್ಧವಾಗಿದ್ದರೆ ನಿಮಗೆಲ್ಲವೂ ಬಂದು ಸೇರ್ಕೊಳುತ್ತೆ ಅದಕ್ಕೆ ನಾನೇ ಉದಾಹರಣೆ ಹೌದಾ ನಾನೇ ಉದಾಹರಣೆ ನಿಮ್ಮ ಯೋಚನೆ ಇದ್ದರೆ ಎಲ್ಲವೂ ಬಂದು ಹ್ಞೂ ಎಲ್ಲ ಬರ್ತಾರೆ ಆ ಪ್ರೊಡ್ಯೂಸರ್ ಬರ್ತಾರೆ ಎಲ್ಲರೂ ಬರ್ತಾರೆ ಪಿಚ್ಚರೇ ಆಗೋಗುತ್ತೆ ನಿಮ್ಮ ಕಣ್ಣಿದ್ರಿಗೆ ನಿಮ್ಮ ಯೋಚನೆ ಶುದ್ಧವಾಗಿರಬೇಕು ಶುದ್ಧ ಅಂದರೆ ಏನು ಆ್ಯಕ್ಚುಲಿ ಶುದ್ಧ ಅಂದರೆ ಇನ್ನೊಬ್ಬರ ಬಗ್ಗೆ ಮನೆ ಆಳು ಯೋಚನೆ ಇರಬಾರ್ದು ಇದರ ಮೂಲಕ ನಾನು ನಿನ್ನ ದುಡ್ಡು ಎತ್ಕೊಂಡು ನಾನು ನಿನಗೆ ಮನೆ ಕಟ್ಟಿ ಇನ್ವಿಟೇಷನ್ ಕಾರ್ಡ್ ಕೊಡ್ತೀನಿ ಅನ್ನೋದಲ್ಲೇ ಇರಬಾರ್ದು ಓಕೆ ನಿನ್ನ ನಾಳೆ ಮಾಡಬಾರ್ದು ಓಕೆ ನಿನ್ನಿಂದ ನಾನು ನಿನ್ನಂತ ತೊಗೊಂಡು ಇನ್ನೇನು ಮಾಡಬಾರ್ದು ಒಂದು ಏನು ಶುದ್ಧ ಅಂದರೆ ಹಿಂಗೆ ಹೇಳಿ ಇಲ್ಲ ಗೊತ್ತಾಗ್ಬಿಡಿ ಬಿಡಿ ನಾನು ಹೋದ್ಸಲ ಭೇಟಿ ಆದಾಗ ನೀವು ಫುಲ್ ಗಡ್ಡ ಹಿಂಗೆ ಬಿಟ್ಟಿದ್ರಿ ನಾನು ಕೇಳಿದ್ದು ಯಾಕೆ ಅಂತ ಇಲ್ಲ ನಾನು ಸುಮ್ಮನೆ ಹೀಗೆ ನೀವು ಹೇಳಿದ್ದು ನೆನಪಿದೆ ನನಗೆ ಅಂದರೆ ಒಬ್ಬ ವ್ಯಕ್ತಿನೇ ಹೀಗೆ ಸುಮ್ಮನೆ ರೂಮಲ್ಲಿ ಬಿಟ್ಟಾಗ ಹೆಂಗೆ ಇರ್ತಾನೆ ಅನೋದು ಅನೋ ಥರದ್ದನ್ನ ಹೇಳಿದ್ರ ಈಗ ಸ್ವಲ್ಪ ಟ್ರಿಮ್ ಮಾಡ್ಕೊಂಡಿದ್ದೀರ ಅಂತ ಅನ್ಕಂಡ್ಲಿ ಒಂದು ಸ್ವಲ್ಪ ಕಟಿಂಗ್ ಶಾಕ್ ಹೋಗಿ ಬಂದಂಗಿದೆ ಅಂದರೆ ಅದು ಅಂದ್ರೆ ಓಕೆ ಎಲ್ಲವೂ ಅಂದ್ರೆ ಋತು ಥರ ಅಂದರೆ ಬದಲಾವಣೆ ಆಗ್ತಾನೆ ಇರಬೇಕಲ್ಲ ನಿಂತರೆ ಕೊಳೆತೋಗುತ್ತೆ ಓಕೆ ಅದು ಚಲಿಸ್ತಾನೆ ಇರ್ಬೇಕು ಚಲಿಸ್ತಾನೆ ಇರಬೇಕು ನೀವು ಚಲಿಸ್ಲಿಲ್ಲ ಅಂದ್ರೆ ನಿಮ್ಗೆ ಫೋನ್ ಬರೋಕೆ ಶುರು ಆಗ್ಬಿಡುತ್ತಲ್ಲ ಗೊತ್ತಲ್ವಾ ಏನಂತ ಫೋನ್ ಬರೋಲ್ಲ ಬೆಳಿಗ್ಗೆ ನಾನು ಚಲಿಸಲಿಲ್ಲ ಅಂದರೆ ಎಲ್ಲ ಫೋನ್ ಬರೋಲ್ವ ಇದೇನು ಮಲಗಿದ್ರು ಇದು ಒಳ್ಳೆಲಿಲ್ಲ ಅಂತ ಹ್ಞೂ ಓಕೆ ಚಲಿಸಬೇಕಲ್ವಾ ಕರೆಕ್ಟ್ ಕರೆಕ್ಟ್ ಆಮೇಲೆ ನಿಮ್ಮ ಗಡ್ಡಕ್ಕೆ ನೀವು ಕಲರ್ ಹಚ್ಕೊಳ್ಳಲ್ವಾ ಇಲ್ಲ ಸರ್ ಅದು ಅದು ಬಿಗಿನಿಂಗಲ್ಲಿ ನಮ್ಮನ್ನು ವಯಸ್ಸನ್ನು ರೆಡಿ ಮಾಡಕ್ಕೆ ಹೋಗಿ ಏನೋ ಮಾಡಿದ್ರಲ್ಲ ವಯಸ್ಸಂತಲ್ಲ ಇಲ್ಲಿ ಓದೋರಿಗೆಲ್ಲ ಬೆಳೀತಾರೆ ಈಗ ಒಂದೆರಡು ಇದ್ರೂ ಬೆಳೆದು ಬೆಳೆದು ಮಾಡಿರುವಂಥ ಪ್ರಯತ್ನಗಳು ಅದಾದಮೇಲೆ ಗೊತ್ತಾಗಿದ್ದು ಈ ಇದು ಪೂರ್ತಿ ಹಿಂಗೆ ಆಗೋಯ್ತಲ್ಲ ಅಂತ ಏನು ಕೇರಿಲ್ಲ ಈಗ ಆ ಥರ ಏನು ಪ್ರಯತ್ನಗಳಿಲ್ಲ ಓಕೆ ಸರ್ ಫೈನಲಿ ಒಂದು ಕನ್ನಡ ಇಂಡಸ್ಟ್ರಿ ಬಗ್ಗೆ ಕನ್ನಡ ಇಂಡಸ್ಟ್ರಿಯ ಸ್ಟಾರ್ಗಳು ತುಂಬ ಲೇಟಾಗಿ ಸಿನಿಮಾ ಮಾಡ್ತಾರೆ ವರ್ಷ ಎರಡು ವರ್ಷ ಹಿಂಗೆ ತೊಗೋತಾರೆ ಅನ್ನೋದು ಒಂದಿದೆ ಅದು ಎಲ್ಲೋ ಪ್ರೊಸೆಸ್ಸು ಮತ್ತು ಅದಕ್ಕೆ ಒಂದು ಟೈಮ್ ಬೇಕಾಗುತ್ತೆ ಯಾವುದೂ ಕೂಡ ನಾವು ಅಂದ್ಕೊಂಡಂಗೆ ಆಗಲ್ಲ ಅನ್ನೋದು ಕಡೆ ಅನ್ನೋದು ಇದ್ದೇ ಇರುತ್ತೆ ಆದರೂ ಕೂಡ ಈ ಗ್ಯಾಪ್ಗಳು ತುಂಬ ಜಾಸ್ತಿ ಆಗ್ಬಿಡುತ್ತೆ ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು ಸರ್ ಇದು ಪ್ರಜಾವಂಡಿಲಿ ಒಂದು ಇಂಟ್ರವ್ಯೂಲಿ ನಾನೇ ಮಾತಾಡ್ತಾ ಮೂರು ಮೂರು ವರ್ಷ ಯಾಕೆ ಸಿನಿಮಾ ಮಾಡ್ತಿದ್ದೀರ ಅಂತಲೂ ಕೇಳಿದೆ ನಾನೇ ಕೇಳಿದ್ದೆ ಸರ್ ಅದು ತಿರ್ಗಾ ವಾಪಸ್ ನನಗೆ ಹೆಂಗೆ ದೇವರು ವಾಪಸ್ ಕೊಟ್ಟ ಅಂದರೆ ನಾನೇ ಮೂರು ವರ್ಷ ತಗೊಂಡಂಗಾಯ್ತು ಅದಕ್ಕೆ ಏನೂ ಹೇಳೋಕ್ಕೆ ಹೋಗ್ಬಾರ್ದು ಅನ್ನೋದಕ್ಕೆ ನಾನೇ ಉದಾಹರಣೆ ಇವಾಗ ಏನಾಗಿದೆ ಅಂದರೆ ಅದು ಏನಕ್ಕೆ ಬಂತು ಅಂದ್ರಾಗ ನನ್ನಲ್ಲಿರೋ ಸ್ಪೀಡ್ ಬಗ್ಗೆ ನಾನು ಅವಾಗ ಹೇಳ್ತಾ ಇದ್ದೆ ಈಗ ಹೋಗಿ ನಾನು ವಾಪಸ್ಸು ಶೂಟ್ ಮಾಡೋಕ್ಕೋದಾಗ ಈಗ ನೂರ ಐವತ್ತು ದಿನ ನಾನೇ ಶೂಟ್ ಮಾಡಿಟ್ಟಿದ್ದೀನಿ ಇದನ್ನು ಇವಾಗ ನಮ್ಮ ಹುಡುಗರೆಲ್ಲ ಸಿನಿಮಾ ಮಾಡ್ತಿದ್ದಾರೆ ಮಾರ್ಟಿನ್ನು ಅವನು ತುಂಬ ದೊಡ್ಡದಾಗ ಆಗ್ತಾಯಿದೆ ಈಗ ನಮ್ಮ ಅಭಿ ಅವನು ಸೋಮು ಸೌಂಡ್ ಇಂಜಿನಿಯರ್ ಅಂತ ಅವನೊಂದು ಸಿನಿಮಾ ಮಾಡ್ಕೊಂಡಿದ್ದಾನೆ ಅವನು ವಿಕ್ಕಿ ಕಾಲಾಪತ್ರ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದಾನೆ ಹುಡುಗರು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ನೈಂಟಿ ಡೇಸ್ ಅಂದರೆ ಎಲ್ಲ ನೂರು ನೂರು ದಿನ ಶೂಟಿಂಗ್ಗಳೇ ನಾನು ಅವಾಗ ಹೇಳಿದ್ದಕ್ಕೂ ಈಗ ನಡಿಯೋ ನಡೀತಾ ಇರೋದಕ್ಕೂ ತುಂಬ ಆಗಿದೆ ಶೂಟಿಂಗ್ ಫಾರ್ಮೆಟ್ಗಳು ಚೇಂಜ್ ಆಗಿದೆ ಹೌದು ಇವಾಗ ನಾನು ಒಪ್ಕೋತೀನಿ ಲೇಟ್ ಆಗ್ತಿರೋದು ಹೌದು ಆದರೆ ಸಿನಿಮಾನ ದೊಡ್ಡದು ಮಾಡೋಕ್ಕೆ ಹೋಗೋ ಪ್ರಯತ್ನದೆಲ್ಲ ಆಗ್ತಿರೋ ಏನಂದರೆ ಇವಾಗ ಏನು ಅಂತ ಹೇಳ್ಬೋದು ಅಂದರೆ ಅದು ಆರ್ಟಿಸ್ಟೇ ಆಗಬೇಕಾಗಿಲ್ಲ ಒಂದು ಆ್ಯಪಲ್ಲು ಒಡೆದು ಅಂದರೆ ಶೂಟ್ ಆಗುತ್ತೆ ಅನ್ನೋ ಶಾರ್ಟ್ ಕೂಡ ನಾನು ಅಷ್ಟೇ ಲೈಟಿಂಗ್ ಮಾಡಬೇಕಾಗುತ್ತೆ ನಾನು ಅಷ್ಟೇ ಶಾರ್ಟ್ ತೆಗಿಬೇಕಾಗುತ್ತೆ ಆ ಆರ್ಟಿಸ್ಟ್ ಅಂತಲ್ಲ ಅಲ್ಲಿ ಯಾರೋ ಒಬ್ರು ದೊಡ್ಡ ಆರ್ಟಿಸ್ಟ್ ಇರೋಲ್ಲ ಜಸ್ಟ್ ಒಂದು ಆ್ಯಪಲ್ ಶಾರ್ಟಿಗೆ ನಾನು ಒಂದು ಓ ತೌಸಂಡ್ ಫೈವ್ ಹಂಡ್ರೆಡ್ ಫ್ರೇಮ್ಸ್ದು ಏನಾದರೂ ನಾನು ಶಾರ್ಟ್ ತೆಗಿಯಕ್ಕೆ ಹೋದರೆ ನಾನು ಮಧ್ಯಾಹ್ನದವರೆಗೂ ಕೆಲಸ ಮಾಡಬೇಕಾಗುತ್ತೆ ಜಸ್ಟ್ ಒಂದು ಆ್ಯಪಲ್ಗೆ ಒಂದು ಗುಂಡು ಬಿದ್ದಿ ಶಾರ್ಟ್ನ ಕರೆಕ್ಟ್ ಕರೆಕ್ಟ್ ಅಷ್ಟು ಲೈಟಿಂಗ್ ಮಾಡ್ಕೋಬೇಕಾಗತ್ತೆ ಎಲ್ಲವೂ ಮಾಡಬೇಕಾಗುತ್ತೆ ಇದು ಏನಕ್ಕೆ ಹಿಂಗೆ ಓಕೆ ಈಗ ಕ್ಲಿಯರ್ ಮಾಡ್ತೀನಿ ನಾನು ಟ್ವೆಂಟಿ ಫೋರ್ ಫ್ರೇಮ್ಸಲ್ಲಿದ್ದಾಗ ನಾವು ಅದಕ್ಕೆ ಅದ್ರ ಇಮಿಡಿಯೇಟಾಗಿ ತರ್ಟಿ ಸಿಕ್ಸಿಗೆ ಬಂದು ಅದಾದಮೇಲೆ ಫಾರ್ಟಿ ಏಯ್ಟ್ ಬಂದು ಐ ಸ್ಪೀಡ್ ಅಂತ ಕರೆದು ಒನ್ ಟ್ವೆಂಟಿಗೆ ಹೊರದು ಈಗ ಟೂ ಫಿಫ್ಟಿ ಓಟೋಯ್ತು ಫೈವ್ ಹಂಡ್ರೆಡ್ ಓಟೋಯ್ತು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟೋದು ಅಂದರೆ ಫೈಟು ಕೂಡ ಅದರಲ್ಲಿ ಟ್ರೈ ಮಾಡ್ತೀವಿ ನಾವು ಆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಫ್ರೇಮ್ಸ್ ರೆಕಾರ್ಡ್ ಆಗಬೇಕಾದಾಗ ಬೇಕಾಗೋ ಡೆನ್ಸಿಟಿ ಆಫ್ ಲೈಟು ಟೈಮ್ ಆ ಶಾರ್ಟ್ಗೆ ನಾವು ಕೊಡೋ ಟೈಮ್ ಅಂದರೆ ಅದ್ರ ಬ್ರೇಕಿಂಗ್ನೋ ಏನೋ ನೋಡೋಕ್ಕೆ ಇರೋ ಪರ್ಫೆಕ್ಷನ್ ಜೊತೆಗೆ ಹೋಗ್ತಾ ಇದೀವಲ್ಲ ಆ ಟೈಮ್ ಅದು ಕಿಚ್ಚ ಸುದೀಪ್ ಇರ್ಬೋದು ಯಶ್ ಅವ್ರಿರ್ಬೋದು ಅಥವಾ ಧ್ರುವ ಸರ್ಜಾ ಇರ್ಬೋದು ಈ ಥರ ಸುಮಾರು ಜನ ಸುಮ್ಮನೆ ಈಗ ಈ ನನಗೆ ಬಂದಿರೋ ಹೆಸರುಗಳನ್ನ ಹೇಳ್ತಾ ಇದ್ದೀನಿ ಅಥವಾ ದರ್ಶನ್ ಇರ್ಬೋದು ಅವ್ರ ಜೊತೆಗೆಲ್ಲ ಸೂರಿ ಅವ್ರ ಸಿನಿಮಾಗಳು ಮಾಡಲಿ ಅನ್ನೋದು ಬಹಳಷ್ಟು ಜನರ ಆಸೆ ಇರುತ್ತೆ ಸೊ ಆ ಥರದ ಪ್ಲಾನ್ಗಳು ಮುಂದೆ ಆಗ್ಬೋದಾ ದರ್ಶನ್ ಸರ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಸು ಸುದೀಪ್ ಸರ್ ಜೊತೆ ನಾನು ವರ್ಕ್ ಮಾಡಿಬಿಟ್ಟಿದ್ದೀನಿ ಸುದೀಪ್ ಅವ್ರ ಜೊತೆಗೆ ಎಸ್ ಎಸ್ ರಂಗ ಎಸ್ ನಾನು ಬರವಣಿಗೆ ಅಂದರೆ ಡೈಲಾಗು ಮತ್ತು ಸ್ಕ್ರೀನ್ ಪ್ಲೇಲಿತ್ತು ಯೋಗ್ರ ಸರ್ ಡೈರೆಕ್ಟ್ ಮಾಡಿದ್ದೀನಿ ಹೌದು ನನಗೆ ಅಂದರೆ ಸ್ಟಾರ್ ಅಂತ ನಾನು ವರ್ಕ್ ಮಾಡಿದ್ದೆ ಸುದೀಪ್ ಸರ್ಗೆ ಓಕೆ ಸುದೀಪ್ ಅವ್ರದ್ದು ಸಿನಿಮಾ ಆದಾಗ ಬರವಣಿಗೆಯಲ್ಲೂ ಇದ್ದಿದ್ದರಿಂದ ನನಗೆ ಸ್ಟಾರ್ಗೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ತುಂಬ ನೋಡಿದೆ ಅಂದರೆ ರಂಗ ಎಸ್ ಎಲ್ ಸಿ ತುಂಬ ಚೆನ್ನಾಗಿ ಥಿಯೇಟ್ರಿಕಲ್ ಆಯ್ತು ಅದು ಅದಾದ ನಂತರ ನಮ್ಮ ರಂಗ ತುಷಾರ್ ರಂಗನಾ ತಂತ್ರ ಇದ್ದರು ಈಗಿಲ್ಲ ಅವರು ಅವರು ಸುಂಟ್ರ ಗಾಳಿ ಸಾಧು ಅವರು ಡೈರೆಕ್ಟ್ ಮಾಡಬೇಕಾಗಿತ್ತು ನಮಗೆ ಸುಂಟ್ರ ಗಾಳಿಗೆ ದರ್ಶನ್ ಸರ್ ಹೀರೋ ದರ್ಶನ್ ಸರ್ ಅವಾಗ ಅಂದರೆ ಈ ಕಡೆ ಸುದೀಪ್ ಸಾರು ಸ್ಟಾರು ದರ್ಶನ್ ಸ ಅವ್ರದ್ದು ಸಿಕ್ಕಾಬಟ್ಟೆ ಅಂದರೆ ಸಿನಿಮಾಗಳು ಹಿಟ್ಟು ಲಿಸ್ಟಲ್ಲಿ ದೊಡ್ಡ ಸ್ಟಾರ್ಗಳು ನಮಗಿಬ್ಬರು ನಾನು ಇಬ್ಬರಿಗೂ ಕೆಲಸ ಮಾಡಿದೆ ಓಕೆ ಓಕೆ ಹಾಂ ಹ್ಞೂ ಸುಂ್ರಗಳಲ್ಲಿ ತುಂಬ ಒಳ್ಳೆಯ ಅನುಭವ ಏನಂದರೆ ನಾನು ಬರವಣಿಗೆಯಲ್ಲಿ ಇರಲಿಲ್ಲ ರಂಗ ಪೂರ್ತಿ ವಹಿಸ್ಕೊಂಡಿದ್ದರು ತುಷಾರ್ ರಂಗನಾಥ್ ಆ ಕಾರಣಕ್ಕೆ ನನಗೆ ದರ್ಶನ್ ಅವ್ರಿಗೆ ನಾನು ತುಂಬ ಹತ್ತಿರವಾಗಿದ್ದೆ ಅಂದರೆ ಸಾಧು ಅವರು ಕೆಲವು ಸೀನ್ನ ಡೈರೆಕ್ಟ್ ಅವರು ಆ್ಯಕ್ಟ್ ಮಾಡೋದರಿಂದ ನಾನು ಡೈರೆಕ್ಟ್ ಮಾಡಬೇಕಾಗಿತ್ತು ಅವಾಗ ಕೃಷ್ಣಕುಮಾರ್ ಕ್ಯಾಮ್ರೆ ಎಲ್ಲ ಇತ್ತಲ್ಲ ಏನಾಗ್ತಿತ್ತು ನನಗೆ ಮೈಕ್ ಸಿಗೋ ಅಂದರೆ ನಾನು ಡೈರೆಕ್ಟ್ ಮಾಡಲೇಬೇಕಾಗಿತ್ತು ಓಕೆ ಓಕೆ ಅವಾಗ ದರ್ಶನ್ ಸರ್ ಜೊತೆಗೆ ನನಗೆ ತುಂಬ ಸ್ನೇಹ ಇದೆ ಸುದೀಪ್ ಸರ್ ಜೊತೆಗೂ ತುಂಬ ಸ್ನೇಹ ಇದೆ ಅಂದರೆ ದುನಿಯಾದಿಂದ ಇಲ್ಲಿವರೆಗೂ ಈಗಿನವ್ರಿಗೆ ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ಈಗ ನನ್ನ ನನ್ನ ಬಗ್ಗೆ ಯಾರು ಅವನು ಯಾರೋ ಟ್ರೋಲೆಲ್ಲ ಇದು ಮಾಡ್ತಿದ್ರು ಅದು ಯಾವುದೋ ಪೇಜೆಲ್ಲ ಹಾಕ್ಬಿಟ್ಟು ಅಂದ್ರೆ ಫ್ಲೂಕ್ ಅಕೌಂಟ್ ಎಲ್ಲ ಮಾಡೆಲ್ಲ ಆ ಟೈಮಲ್ಲಿ ತುಂಬಾ ನೊಂದ್ಕೊಂತಿದ್ದೆ ನಾನು ಏನ್ ಏನು ಮಾಡಿದ್ರು ನನ್ನ ಅಕೌಂಟ್ನ ಇನ್ಸ್ಟಾಗ್ರಾಮ್ ಏನೋ ಅಥವಾ ಎಲ್ಲ ಮಾಡ್ಬಿಡೋದು ಮಾಡಿಬಿಟ್ಟು ಸುದೀಪ್ ಅವ್ರಿಗೆ ಬಯಕ್ಕೆ ಶುರು ಮಾಡೋದು ಎಲ್ಲ ಮಾಡ್ತಿದ್ರು ಅದು ನಮ್ಮ ಒಳಗಿನ ರಿಲೇಷನ್ ಗೊತ್ತಿಲ್ಲ ಅವರಿಗೆ ಅಂದ್ರೆ ಇವಾಗ ಜಾಕ್ ಮಂಜು ಸರ್ ನಮಗೆ ಪ್ರೊಡ್ಯೂಸರ್ ಅಂತ ಫಸ್ಟ್ ನಾನು ಏನಾದ್ರು ಕತೆ ಕೇಳಿದರೆ ಜಾಕ್ ಮಂಜು ಅವರು ಜಾಕ್ ಮಂಜು ಅವರು ಸಿನಿಮಾ ಮಾಡಬೇಕಾಗಿತ್ತು ನಮಗೆಲ್ಲ ನನಗಾಗಲಿ ಯೋಗರಾಜ್ಗೆಲ್ಲ ಸಿನಿಮಾ ಮಾಡಬೇಕಾಗಿರೋದು ಜಾಕ್ ಮಂಜು ಅವರು ಅದಾದ್ಮೇಲೆ ಮುನಿರತ್ನಂ ಸರ್ಗೆ ನಾವು ಕಥೆಗಳು ಹೇಳಿದ್ದೆ ನನಗೆ ಪರ್ಸ್ನಲಿ ಇವಾಗ ಸುದೀಪ್ ಸರ್ ಅಂದರೆ ಅಂದರೆ ಅವರು ನೀನು ಡೈಲಾಗ್ ಬರೆಯೋ ನನಗೆ ಅಂತ ಹೇಳಿ ಐದು ಸಾವಿರ ರೂಪಾಯಿ ಕೊಟ್ಟಿದ್ದು ನನಗೆ ನೆನಪಿದೆ ನಾನು ವರ್ಕ್ ಮಾಡಲಿಲ್ಲ ಅವ್ರಿಗೆ ಆಮೇಲೆ ಅಂದರೆ ವರ್ಕ್ ಆಗಲಿಲ್ಲ ನಾನು ಈ ಕಡೆ ಬಂದೆ ದರ್ಶನ್ ಸರ್ ತುಂಬ ಇಷ್ಟಪಡ್ತಿದ್ರು ಆ ಇಡೀ ಸುಂಟು ಗಾಳಿ ಮುಗಿದ ನಂತರನೂ ತುಂಬ ನಾವು ಕಾಂಟ್ಯಾಕ್ಟಲ್ಲಿದ್ದು ನಾನು ದುನಿಯಾ ಮಾಡಬೇಕಾದ್ರೆ ನನಗೆಲ್ಲ ಈ ದೊಡ್ಡವರೆಲ್ಲರೂ ಗೊತ್ತಿದ್ದರು ಬಟ್ ಅಂದರೆ ನಾವು ಹೋಗಿ ಅವಾಗೇನು ಇದು ಮಾಡಲಿಲ್ಲ ಕರೆಕ್ಟ್ ಸ್ವಂತವಾಗಿ ಸಿನಿಮಾ ಮಾಡುವಾಗ ಎಲ್ಲರೂ ಅರಸಿದ್ದಾರೆ ನೀನು ಮಾಡು ಅಂತ ಇವಾಗ ನಮಗೆ ರಂಗ ಎಸ್ ಎಲ್ ಸಿ ಕೂಡ ಮಣಿ ನೋಡಿದಾಗ ಯೋಗರಾಜ್ ಭಟ್ರುವರ ಮಣಿ ನೋಡಿದಾಗೆ ಸುದೀಪ್ ಅವ್ರು ಕೊಟ್ಟಿದ್ದು ವಸುಬ್ರು ನಾವು ವಸುಬ್ರನ್ನ ಕರೆದು ನೀವಿಬ್ಬರು ಅಂದರೆ ನೀನು ಡೈಲಾಗ್ ಮಾಡು ಅಥವಾ ನೀನು ಬರೀ ಅಂತ ಹೇಳಿದ್ದು ಸುದೀಪ್ ಅವರು ದರ್ಶನ್ ಅವ್ರು ಈ ಕಡೆ ಸುಂಟು ಗಾಳಿ ಮಾಡುವಾಗಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ವಿ ಈಗ ವರ್ಕ್ ಮಾಡಿ ಅಂದಾಗ ಅಂದರೆ ಈಗ ಸಿನಿಮಾಗಳು ಅಂದಾಗ ನನಗೆ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಆಗಬೇಕು ಸಿನಿಮಾಗಳು ಅವರು ಅವ್ರನ್ನ ತೊಗೊಂಡಾಗ ಅನ್ನೋದೇ ನನಗೆ ಶಿವಣ್ಣನಿಗೆ ವರ್ಕ್ ಮಾಡೋವಾಗಲೇ ನಾನು ತುಂಬ ಕಷ್ಟ ಆಗ್ತಿತ್ತು ನನಗೆ ಅಂದರೆ ಆ ಸ್ಕೇಲನ್ನ ಮ್ಯಾಚ್ ಮಾಡೋದು ಕರೆಕ್ಟ್ ಆ ಸ್ಕೇಲ್ನ ಮ್ಯಾಚ್ ಮಾಡೋದನ್ನೆಲ್ಲ ಹತ್ರ ಟಗುರಲೆಲ್ಲ ಆ ಥರದ್ದು ಬಂದಾಗ ನಾನು ಡೆಫಿನೆಟಾಗಿ ವರ್ಕ್ ಮಾಡ್ತೀನಿ ಅದೇನಿಲ್ಲ ಬಟ್ ದರ್ಶನ ಜೊತೆ ನೀವು ಮಾಡಬೇಕು ಅಂತ ಶುರುವಾಗಿ ಅದು ಅಲ್ಲ ದರ್ಶನ್ ಸರ್ ಜೊತೆ ಏನಾಗ್ತಿದೆ ಅಂದರೆ ಇವಾಗ ಶೈಲಜಾ ಮೇಡಮ್ ಅವ್ರದ್ದು ಅದು ನಮ್ಮದೇ ಅದು ಬ್ಯಾನರ್ ಥರ ಇವಾಗ ಬಿ ಸುರೇಶ್ ಸರ್ ಮತ್ತು ಶೈಲಜಾ ಮೇಡಮ್ ಅಂತ ಏನಿದ್ದಾರೆ ಅವರು ನನಗೆ ಸಾಧನೆಯಿಂದ ಅವರು ಗೊತ್ತು ನನಗೆ ಪರಿಚಯ ಮತ್ತು ಗುರುಗಳು ಅವರು ಅವರು ಯಜಮಾನದಲ್ಲೂ ಕೇಳಿದ್ರು ನನ್ನ ಮಾಡಿ ಅಂತ ಅದಾದಮೇಲೆ ಈಗ ಕ್ರಾಂತಿ ಮಾಡೋಗೂ ಕೇಳಿದ್ರು ನನಗೆ ಅಂದರೆ ಆಗ್ತಿಲ್ಲ ಅಂದರೆ ನನ್ನ ಬರವಣಿಗೆ ಇನ್ನೂ ರೆಡಿ ಆಗ್ತಿಲ್ಲ ಅಂದರೆ ಸರ್ಗೆ ಮಾಡಿದ್ರೆ ತುಂಬನೇ ತುಂಬ ದೊಡ್ಡದು ಮಾಡಬೇಕು ಎಕ್ಸಾಕ್ಟ್ಲಿ ಹೌದು ಹಂಗೆ ನಾನು ಸಡನ್ನಾಗಿ ಆಗಲ್ಲ ಮತ್ತು ಅದು ಅವ್ರಿಗೂ ಗೊತ್ತು ಸರ್ಗೂ ಗೊತ್ತು ಸರ್ಗೆ ಗೊತ್ತು ಎಷ್ಟು ಅವ್ರ ಜೊತೆ ಮಾಡುವಂಥ ಪ್ಲಾನ್ ಏನಾದ್ರೂ ಇದೆಯಾ ಎಷ್ಟು ತುಂಬ ದೊಡ್ಡದು ಸರ್ ಅಂದರೆ ಎಷ್ಟದೆಲ್ಲ ಹೇಗೆ ಅಂದರೆ ಒಂದು ನನಗೆ ಮಾಸ್ಟರ್ ಪೀಸ್ವರೆಗೂ ನಮ್ಮ ಹಿಡಿತದಲ್ಲಿ ಇದ್ರು ಅವರು ಮಾಸ್ಟರ್ ಪೀಸ್ ಮಾಡುವಾಗೆಲ್ಲ ನಾನು ಫೀಲ್ ಮಾಡ್ತಿದ್ದೆ ಎಸ್ ಇವ್ರಿಗೆ ನಾನು ಸಿನಿಮಾ ಮಾಡ್ಬೋದಲ್ಲ ಅಂತ ಅದು ಒನ್ಸ್ ಕೆ ಜಿ ಎಫ್ ನನಗೆ ಅಂದರೆ ಪೂರ್ತಿ ನನಗೆ ಸೆಕೆಂಡ್ ಪಾರ್ಟ್ ನೋಡಿದ್ಮೇಲೆ ನೀಲು ಆ ಸ್ಟೈಲು ಅದೆಲ್ಲ ಏನಿದೆ ಅದು ಬೇರೆಯೇ ಅಂದರೆ ನನಗೆ ಎಷ್ಟಂದಾಗೆಲ್ಲ ಶಾರುಖ್ಗೆಲ್ಲ ಫೀಲ್ ಆಗೋ ಥರ ಆಗ್ಬಿಡುತ್ತೆ ಅಂದರೆ ಇವಾಗ ಶಾರುಕ್ನ ಕೊಟ್ಟರೆ ಏನು ಮಾಡ್ತೀರಾ ಅಂತ ಕೇಳಿದಾಗ ಏನಾಗುತ್ತಲ್ಲ ಹಂಗಾಗತ್ತೆ ಹಾಂ ಹ್ಞೂ ಇಲ್ಲಪ್ಪ ಅಂತ ಅಂದರೆ ಅಷ್ಟು ಎಲ್ಲ ಸಾಧ್ಯ ಇಲ್ಲ ನಾವೆಲ್ಲ ಇಲ್ಲ ಆರಾಮಾಗಿಲ್ಲಿ ನನಗೆ ಸಾಕು ನಾನೇನು ಮಾಡ್ತೀನಿ ಅನ್ನೋದರ ಓಕೆ ಸೂರ್ಯವ್ರ ಜೊತೆ ಮಾತಾಡ್ತಾ ಹೋದ್ರೆ ಹಾಗೆ ಮಾತಾಡ್ಬೋದು ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನು ಪ್ರಿಪ್ರೇಷನ್ ಇಲ್ಲದೆ ಬ್ಲಾಂಕ್ ಆಗಿ ಬಂದು ಕೂತ್ಕೊಂಡು ನಾನು ನಿಮ್ಮ ಎದುರುಗಡೆ ಇಷ್ಟು ಪ್ರಶ್ನೆಗಳು ಬಂದು ಯಾಕೆ ಹಂಗೆ ಬಂದು ಪ್ರಶ್ನೆಗಳಂದರೆ ನಿಮ್ಮ ಮಾತಿಂದನೇ ಬಂದು ಬಂದಂಥ ಪ್ರಶ್ನೆಗಳು ನಿಮ್ಮ ಒಂದು ಮಾತಿಂದ ಹತ್ತು ಪ್ರಶ್ನೆಗಳು ಹುಡ್ತವೆ ಸೂರ್ಯವರೇ ಸೊ ಅದು ನಿಮ್ಮ ಮಾತಿನ ಇರ್ ನಿಮ್ಮ ಮಾತಿಗಿರುವಂಥ ತಾಕತ್ತು ಸೊ ನೀವು ಬ್ಯಾಡ್ ಮ್ಯಾನರ್ಸಲ್ಲಿ ಮಾತೇ ಬ್ಯಾಡ್ ಮ್ಯಾನರ್ಸ್ ಅಂತ ಹೇಳಿದ್ರಿ ಆದರೂ ನಾವು ಇಷ್ಟು ಮಾತಾಡಿದ್ವಿ ಸೊ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಕೂಡ ನಮ್ಮ ಕನ್ನಡದಲ್ಲಿ ಗಾದೆ ಮಾತಿದೆ ಸೋ ಅದನ್ನು ಹೇಳ್ತಾ ನಾನು ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ತಂಡಕ್ಕೆ ಸುಧೀರ್ ಅವರ ಹಿಡಿದು ಸುಧೀರ್ ಅವರಿಂದ ಆದಿಯಾಗಿ ಪ್ರತಿಯೊಬ್ಬ ಟೆಕ್ನಿಷಿಯನ್ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದರಂತೆ ಪ್ರತಿಯೊಬ್ಬ ಫ್ರೇಮ್ ನೋಡಿದರೂ ಕೂಡ ಗೊತ್ತಾಗುತ್ತೆ ಅದಕ್ಕೆ ಮುಂದಾಳತ್ತು ವಹಿಸಿದ್ದು ಸೂರಿ ಸರ್ ಸೊ ಸೂರಿ ಸರ್ ನಿಮಗೆ ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ಮತ್ತು ಬ್ಯಾಡ್ ಮ್ಯಾನರ್ಸ್ ತುಂಬ ಒಳ್ಳೆಯ ಹಿಟ್ಟಾಗಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಜನರಿಗೆ ರೀಚ್ ಆಗಲಿ ನೀವು ಅಂದ್ಕೊಂಡಿರೋ ವಿಚಾರಗಳಂತ ಎಸ್ ಸರ್ ಆ ಲೈನ್ ನನಗೆ ಬರ್ತದೆ ತುಂಬ ಜನಕ್ಕೆ ರೀಚ್ ಆಗಬೇಕು ಆ ವಿಷಯ ಅನ್ನೋದು ಎಸ್ ಎಸ್ ಅಂಡ್ ನನಗೆ ರೆಬಲ್ ಅಂತ ಜನ ಕರಿಬೇಕು ಅನ್ನೋದು ಆಸೆ ಇದೆ ನಾವು ಕರೆಯೋದಕ್ಕಿಂತ ಜನ ನೋಡಿ ಕರಿಬೇಕು ನಾವು ಕರೆದಾಯ್ತು ನಮ್ಮ ಇಡೀ ಟೀಮ್ ನಾವು ಅಭಿನಯ ರೆಬಲ್ ಅಂತ ಕರಿತೀವಿ ಹೆಂಗೆ ರೆಬಲ್ ಸ್ಟಾರ್ ಅಂತಾನೆ ಕೊಟ್ಟಿದ್ದೀರಾ ನೀವು ಅಲ್ಲ ಅದು ಅದು ಇದ್ದಿದ್ದೆ ಇವಾಗ ನಾವು ಅದನ್ನು ನಾನು ಕೊಟ್ಟಿರೋದಲ್ಲ ಅದು ಅವ್ರ ತಂದೆದು ಅದು ಹಂಗೆ ಇದೆ ಇವಾಗ ಅದು ಜನರ ಮುಂದೆ ಹಿಂಗೆ ಇಡ್ತಾ ಇದೀವಿ ನಾವು ನನಗದೊಂದು ದೊಡ್ಡ ಅವರು ಅವ್ರು ಕರೀತಾರೆ ಅನ್ನೋದು ನಂಬಿಕೆಯಿಂದಲೇ ನಾವು ಸಿನಿಮಾ ಮಾಡೋದಲ್ವ ಸರ್ ಆ ಒಪ್ಪಿದೆ ನಮಗೆ ಅಂದರೆ ಜನ ಕರೀತಾರೆ ಅಂತ ಓಕೆ ಓಕೆ ಸೊ ಹಾಗಾಗಲಿ ಅಂತ ಆಶಿಸ್ತಾ ನಾನು ಮತ್ತೊಂದು ಸಲ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಅಷ್ಟು ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ಈ ಸಂದರ್ಶನ ನೋಡಿ ನಿಮಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಏನಾದರೂ ಪ್ರಶ್ನೆಗಳು ಈ ಸಿನಿಮಾ ನೋಡಿದ ಅಲ್ಲ ಈ ಸಂದರ್ಶನ ನೋಡಿದ ಮೇಲೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಸೂರ್ಯವರಿಗೆ ಈ ಪ್ರಶ್ನೆ ಕೇಳಿ ಅಂತ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಸಿನಿಮಾ ನೋಡಿದ ಮೇಲೆ ಕೂಡ ನಿಮಗೆ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ದಟ್ ನಾವು ಇನ್ನೊಂದು ಸಲ ಸಿಕ್ಕಾಗ ನಾವು ಸಿನಿಮಾ ರಿಲೀಸ್ ಹಾಗೆ ಇನ್ನೊಂದು ಸಂದರ್ಶನ ಮಾಡಬೇಕು ಅನ್ನೋ ನನ್ನ ಆಸೆ ಸೂರ್ಯ ಅವ್ರು ಸಿಕ್ಕರೆ ನಾನು ಖಂಡಿತ ಅದನ್ನು ಪ್ಲ್ಯಾನ್ ಮಾಡ್ತೀನಿ ಸೊ ನಿಮ್ಮ ಪ್ರಶ್ನೆಗಳನ್ನು ಕೂಡ ಸೇರಿಕೊಂಡು ನಾನು ಕೇಳ್ತೀನಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲ ನಿಮ್ಮ ಅಭಿಮಾನಿಗಳೊಂದಿಗೆ ಕನ್ನಡ ಚಿತ್ರರಂಗದ ಅಭಿಮಾನಿಗಳೊಂದಿಗೆ ಈ ಒಂದು ಸಂದರ್ಶನವನ್ನು ಶೇರ್ ಮಾಡಿ ಇಪ್ಪತ್ನಾಲ್ಕನೇ ತರಗೆ ಸಿನಿಮಾ ನೋಡಿ ನೋಡ್ತಾರೆ ಗೌರಿಶಕ್ಕೆ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಬ್ಯಾಡ್ ಮ್ಯಾನರ್ಸ್ ಆನ್ ಟ್ವೆಂಟಿ ಆಫ್ ನವೆಂಬರ್ ನಮಸ್ಕಾರ